ಇದು ನನ್ನ ಕ್ಲಾಸ್ ರೂಮ್. ಹಾಯ್ ಹಲೋ ನಮಸ್ತೆ, ಪಿಕ್ಚರ್ ಲೆಕ್ಚರ್ ವೇದ್ ಮಾನಸ. ಸಿನಿಮಾ ಒಂದು ಅಚ್ಚುಕಟ್ಟಾಗಿ ತೆರೆ ಮೇಲೆ ಬರಬೇಕು ಅಂದ್ರೆ ಅದರ ಹಿಂದೆ ಬಹಳಷ್ಟು ಜನರ ಪರಿಶ್ರಮವಿರುತ್ತೆ. ಅದೇ ಆ ಸಿನಿಮಾ ಹಿಟ್ಟಾದಾಗ ಅದರಲ್ಲಿರುವ ಕಲಾವಿದರು ಪ್ರೇಕ್ಷಕರಿಗೆ ಹತ್ತಿರವಾಗ್ತಾರೆ, ಇಷ್ಟವಾಗ್ತಾರೆ. ಆದರೆ ಆ ಸಿನಿಮಾಕ್ಕಾಗಿ ದುಡಿದವರು ತೆರೆ ಮರೆಯಲ್ಲೇ ಉಳಿದ್ಬಿಡ್ತಾರೆ. ಕೋಸ್ಟಲ್ವುಡ್ನಲ್ಲಿ ಅತ್ಯುತ್ತಮ ಎರಡು ಚಿತ್ರಗಳನ್ನು ನೀಡಿ ತೆರೆ ಮರೆಯಲ್ಲೇ ಕೆಲಸ ಮಾಡಿದಂತಹ ಒಬ್ಬರು ಸ್ಪೆಷಲ್ ಗೆಸ್ಟ್ ನಮ್ಮ ಮುಂದೆ ಇದ್ದಾರೆ. ಅವರೇ ಪ್ರಕಾಶ್ ಪಾಂಡೇಶ್ವರ್. ವೆಲ್ಕಮ್ ಟು ದ ಶೋ ಸರ್. ನಮಸ್ತೆ. ಓಕೆ, ಕೋಸ್ಟಲ್ವುಡ್ನಲ್ಲೊಂದು ಮಾತಿದೆ, ನಿರ್ಮಾಪಕರು ಒಂದು ಸಿನಿಮಾ ಮಾಡಿ ಎರಡನೇ ಸಿನಿಮಾಕ್ಕೆ ಕೈ ಹಾಕುವುದಿಲ್ಲ ಅಂತ ಹೇಳುವಂತಹ ಒಂದು ಮಾತಿದೆ. ಯಾಕೆ ನಿಮಗೂ ಕೂಡ ಹಾಗೆ ಅನ್ನಿಸ್ತಾ ಇದೆಯಾ? ಸಿನಿಮಾಗಳು ಮತ್ತೆ ಬರಲೇ ಇಲ್ಲಲ್ಲ, ಯಾಕೆ? ಇಲ್ಲ, ನಾನು ಚಾಲಿ ಪೂಲಿ ಮಾಡಿದ ನಂತರ ದಬಕ ದಬಾಯಿ ಸಮಯ ಎರಡು ಪಿಕ್ಚರ್ ಮಾಡಿದೆ. ಮತ್ತೆ ಸಿನಿಮಾವನ್ನು ಮುಂದುವರಿಸುವಂತಹ? ಇಲ್ಲ, ಖಂಡಿತವಾಗಿ ಸಹ ಮುಂದುವರಿಸ್ತೇನೆ. ನಾನು ಮುಂದುವರಿಸಬೇಕು ಅಂತ ಆಸೆ ಇದೆ, ಮಾಡ್ತೇನೆ. ನಾನು ಮಾಡಬೇಕು ಅಂತ ಇದ್ದೀನಿ. ಚಾಲಿ ಪೋಲಿಲು ಸೆಕೆಂಡ್ ಪಾರ್ಟ್ ಬರುತ್ತೆ ಅಂತ ಹೇಳುವಂತಹ ಒಂದು ಗಾಸಿಪ್ ಕೇಳಿ ಬರ್ತಾ ಇದೆ ಕೋಸ್ಟಲ್ ಮನಲ್ಲಿ. ಚಾಲಿ ಪೋಲಿಲು ಸೆಕೆಂಡ್ ಪಾರ್ಟ್ ಮಾಡಬೇಕು ಅಂತೇಳಿ ನನಗೆ ಒಂದು ಆಸೆ ಇದೆ, ಮಾಡಬೇಕು ಅಂತೇಳಿ. ಸ್ಕ್ರಿಪ್ಟ್ ಎಲ್ಲ ರೆಡಿ ಆಗಿದೆ. ಓಕೆ. ಹಾಂ, ಎಲ್ಲ ರೆಡಿಯಾಗಿ ಎಲ್ಲ ಯಾವಾಗೇನು ಶುರು ಮಾಡೋದು ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಈ ಚಿತ್ರಗಳು ಸಿನಿಮಾಗಳು ನಾಳೆ ಮಾಡ್ತೇನೆ ಅಲ್ಲ ಬರೋ ತಿಂಗಳು ಮಾಡ್ತೇನೆ ಅಂತ ಹೇಳಿದರೆ ಆಗುದಿಲ್ಲ. ಅದಕ್ಕೆ ಆದ ಒಂದು ಟೈಮು, ಅದಕ್ಕೆ ಆದ ಒಂದು ಸಮಯ ಬೇಕು. ಅದೆಲ್ಲ ಆಲೋಚನೆ ಮಾಡಿಕೊಂಡು ಮಾಡುವಂಥ ಈ ಸರಿ ನಮ್ಮ ಸಾಯಿ ಕೃಷ್ಣ ಕತೆ ಬರೆದಿದ್ದಾರೆ ಅದರಲ್ಲಿ. ಮತ್ತು ಸಸ್ಯರಾಜ್ ಕಾವರು ಸಾಹಿತ್ಯ ಮತ್ತು ಸಂಭಾಷಣೆ ನನ್ನೊಟ್ಟಿಗೆ ಎಲ್ಲ ಪೂರ್ತಿಯಾಗಿ ಇಬ್ಬರು ಕೂಡ ಇದ್ದಾರೆ. ಓಕೆ. ಚಾಲಿ ಪೋಲಿಲು 511 ದಿನಗಳ ಕಾಲ ಓಡಿ ದಾಖಲೆ ಬರೆದಂತಹ. ಖಂಡಿತ. ಚಾಲಿ ಪೋಲಿಲು ಸೆಕೆಂಡ್ ಮಾಡುವಾಗ ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿಯಾಗೇ ಇರುತ್ತೆ. ಖಂಡಿತ ಖಂಡಿತ ಜಾಸ್ತಿ ಇದೆ. ಮತ್ತು ಚಾಲಿ ಪೋಲಿಲು ಮಾಡುವಾಗ ಅದರ ಮೊದಲು ಬಂದ ಕೆಲವು ಚಿತ್ರಗಳೆಲ್ಲ ಅಷ್ಟಾಗಿ ಓಡಲಿಲ್ಲ. ಮತ್ತು ನವೀನ್ ಪಡೀಲ್, ದೇವದಾಸ ಕಾಪಿಕಾಡ್, ಅರವಿಂದ್ ಬೋಳಾರ್, ಭೋಜರಾಜ ಮಂಜೂರು ಇವರು ಒಟ್ಟಿಗೆ ಆಗಿ ಒಟ್ಟಿಗೆ ಸ್ಟಾರ್ಟಿಂಗಿಂದ ಎಂಡ್ ತನಕ ಬಂದ ಪಿಕ್ಚರ್ ಇರಲಿಲ್ಲ. ಇರಲಿಲ್ಲ, ಇದೆಲ್ಲ ಒಟ್ಟಿಗೆ ನಮಗೆ ಸಿಕ್ಕಿತ್ತು. ಮತ್ತು ಅದರ ಕತೆ ಮತ್ತು ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿತ್ತು. ಅಂದ್ರೆ ಅದೇ ಸಿನಿಮಾ ಸೂಪರ್ ಹಿಟ್ ಆಗಿ ದಾಖಲೆ. ಖಂಡಿತವಾಗಿ ಸರ್. ಓಕೆ, ಹಾಗಿದ್ರೆ ಚಾಲಿ ಪೋಲಿಲು ಸೆಕೆಂಡ್ ಮೂವಿ ಯಾವಾಗ ಶೂಟಿಂಗ್ ಶುರು ಆಗಬಹುದು ಅಂತ ಹೇಳಿ ಹೇಳುವಂತಹ ಗುಟ್ಟು ನಮಗೆ ಹೇಳ್ತೀರಾ? ಇಲ್ಲ, ನಾನು ಹೇಳಿದಲ್ಲ, ಈ ಕೆಲವು ವಿಷಯಗಳು ನಮಗೆ ನಾವು ಹೇಳ್ತೇವೆ. ಕೆಲವರಿಗೆ ಏನು ಅಭ್ಯಾಸ ಅಂತ ಹೇಳಿದ್ರೆ ನಂದು ಚಾಲಿ ಪೋಲಿ 2 ಬರ್ತದೆ, ನಾಳ್ದು ಬರ್ತದೆ, ಮೂರ್ತ ನಾಳ್ದು ಉಂಟು ಅಂತೇಳಿ, ಹಾಗೆ ನಾನು ಹೇಳುವನಲ್ಲ. ಅದಕ್ಕೆ ಸರಿಯಾಗಿ ನಾವು ಟೈಮ್ ನೋಡಿ ಅಂತೇಳಿ ನಾವೊಂದು ಮಾಡುವಂತೆ ಮಾಡಲಿಕ್ಕೆ ಆಗದಿರಲಿಕ್ಕೆ ಚಾನ್ಸ್ ಉಂಟು. ಅಂದರೆ ನಮ್ಮದು ಪರಿಸ್ಥಿತಿ ಎಲ್ಲ ಹೇಳಿಕ್ಕೆ ಆಗುದಿಲ್ಲ. ಸರಿಯಾ, ಕೆಲವು ದುಡ್ಡು ಬರ್ಲಿಕ್ಕೆ ಇರ್ತದೆ, ನಾವೊಂದು ಆ ಲೆಕ್ಕ ಹಾಕ್ತೇವೆ, ನಾವು ಆ ದುಡ್ಡು ಬಂದ ಕೂಡಲೇ ಶುರು ಮಾಡುವ ಇಲ್ಲಿ ಗೊತ್ತಲ್ಲ, ಇಂಥ ಅವರು ಕಲಾವಿದರು ನಮಗೆ ಬೇಕು, ಆ ಟೈಮ್ನಲ್ಲಿ ಕಲಾವಿದರು ಸಿಗುವುದಿಲ್ಲ ನಮಗೆ. ಇದರಲ್ಲಿರುವಾಗ ನಾವು ಒಂದು ಟೈಮ್ ಪಕ್ಕಾ ಟೈಮಿಗೆ ಹೀಗೆ ಹೇಳಲಿಕ್ಕೆ ಆಗುದಿಲ್ಲ. ಟೈಮ್ ಮಾಡಿ. ಓಕೆ, ಚಾಲಿ ಪೋಲಿಲು ಸೆಕೆಂಡ್ ಅನ್ನ ನೀವೇ ನಿರ್ದೇಶನ ಮಾಡ್ತೀರಾ ಅಥವಾ ನಿರ್ಮಾಪಕರಾಗಿ ಮಾತ್ರ ಉಳಿ? ಅಲ್ಲ, ಅದು ನಾನೇ ಮಾಡ್ಬೇಕು ಅಂತ ಇದ್ದೇನೆ, ಆದರೂ ಕೂಡ ಆಲೋಚನೆ ಮಾಡ್ತೇನೆ. ನಾನು ನನಗೆ ಆಸೆ ನಾನೇ ಮಾಡಬೇಕು ಅಂತೇಳಿ. ನಿಜವಾಗಿ ಚಾಲಿ ಪೋಲಿಲು 1 ಸಹ ನನಗೆ ಮಾಡಬೇಕು ಅಂತ ಭಾರಿ ಆಸೆ ಇತ್ತು. ನನ್ನ ಫ್ರೆಂಡಿಗೆ ಬಿಟ್ಟು ಕೊಟ್ಟದ್ದು ನಾನು, ಹೀಗೆ ವೀರೇನ್ ಶೆಟ್ಟಿಗೆ, ನೀವೇ ಮಾಡಿ ಅಂತೇಳಿ. ಯಾಕಂದ್ರೆ ಕತೆ ಅವರದ್ದು, ಸ್ಕ್ರಿಪ್ಟ್ ಅವರದ್ದು ಭಾರಿ ಒಳ್ಳೆ ಇತ್ತು, ಅದನ್ನೆಲ್ಲ ಚಂದ ಮಾಡಿದ್ದಾರೆ ಅವರು. ಮತ್ತು ಅವರಾಗಿ ಅವರಿಗೆ ಅಂದರೆ ಆ್ಯಕ್ಚುಲಿ ಒಳ್ಳೆ ಒಳ್ಳೆ ಬ್ರಿಲಿಯಂಟ್ ಜನ ಅವರು. ಯಾರು ಈಗ ಒಂದು ಸವರ್ಣ ದೀರ್ಘ ಸಂಧಿ ಅಂತೇಳಿ ಮಾಡಿದ್ದಾರೆ, ರನ್ ಆಗ್ತಾ ಇದೆ ಥಿಯೇಟ್ರಲ್ಲಿ. ಚಾಲಿ ಪೋಲಿಲು ಹಾಗಿದ್ರೆ ನಮಗೆ ಯಾವ ರೀತಿಯ ಕಥೆಯನ್ನು ಹೊತ್ಕೊಂಡು ಮುಂದೆ ಬರ್ಬೋದು? ಈಗ ಚಾಲಿ ಪೋಲಿಲು 2 ಅಂತ ಹೇಳಿದರೆ ಅದೇ ಕಥೆಯನ್ನು ಮುಂದುವರಿಸಲಿಕ್ಕೆ ಚಾನ್ಸ್ ಉಂಟು. ಅವರೇ ಮೂವರು, ಅವರ ಮಕ್ಕಳೇನೆಲ್ಲ ಎಡವಟ್ಟು ಮಾಡ್ತಾರೆ ಅಂತೇಳಿ ನಾವು ತಿಳಿಸ್ತೇವೆ. ಮಕ್ಕಳಿಗೆ ಈಗ ಅದು ಗೊತ್ತಿಲ್ಲ, ಈಗ ನಾನು ಕಥೆಯದ ಸಾರಾಂಶ ಆಗಿ ಉಂಟು. ಮೂವರು ಮಕ್ಕಳು ಅವರಿಗೆ, ಇವರ ಹತ್ರ ದುಡ್ಡಿದೆ, ದುಡ್ಡಿದ್ದು ಈ ಮಕ್ಕಳು ಏನೆಲ್ಲ ಮಾಡ್ತಾರೆ ಅವಾಂತರ, ಅದನ್ನು ನಾವು ತೋರಿಸ್ತಾ ಇದ್ದೇವೆ. ಅವಾಂತರದಿಂದ ಇವರಿಗೆ ಏನಾಗ್ತದೆ ಅಂತೇಳಿ, ಇವರಿಗೆ ತಂದೆಯವರಿಗೆ ಏನಾಗ್ತದೆ ಅಂತೇಳಿ, ಅದೊಂದು ಹಾಗೆ ಕಾಮಿಡಿಯಾಗಿ ಉಂಟು. ಚಾಲಿ ಪೋಲಿಲು ಫಸ್ಟ್ ಪಾರ್ಟ್ ಅಲ್ಲಿ ದುಡ್ಡಿಲ್ಲದೆ ಮಾಡುವಂತಹ ಕಷ್ಟಗಳು, ಇದರಲ್ಲಿ ದುಡ್ಡಿದ್ದು ದುಡ್ಡು ಬಂದು ಮಕ್ಕಳು ಏನೆಲ್ಲ ಮಾಡ್ತಾರೆ ಅಂತ ಹೇಳುವ ಕಷ್ಟಗಳು ಹಾಗೆ ಮಾಡ್ತೇವೆ. ಸೊ ಚಾಲಿ ಪೋಲಿನಲ್ಲಿ ನಾವು ದಾಮು ಅವರದೆಲ್ಲ ಮಕ್ಕಳನ್ನ ನೋಡಬಹುದು. ಖಂಡಿತ ಖಂಡಿತ. ನಿಮ್ಮ ಸಿನಿಮಾ ಜೀವನದ ಬಗ್ಗೆ ಮತ್ತೆ ಯಶಸ್ವಿ ಉದ್ಯಮಿ ಆದ್ರ ಬಗ್ಗೆ ಬಹಳಷ್ಟು ಮಾತನಾಡಲಿಕ್ಕಿದೆ ಸರ್. ಅದಕ್ಕಿಂತ ಮುಂಚೆ ನಿಮ್ಮ ಬಾಲ್ಯದ ಜೀವನದತ್ತ ಬರೋಣ. ನೀವು ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ, ವಿದ್ಯಾಭ್ಯಾಸ ಎಲ್ಲಾಗಿದೆ? ನಾನು ಹುಟ್ಟಿದ್ದು ಮಂಗಳೂರಲ್ಲಿ ಹುಟ್ಟಿದ್ದು, ಬೆಳೆದದೆಲ್ಲ ಇಲ್ಲಿ ಪಾಂಡೇಶ್ವರದಲ್ಲಿ ಬೆಳೆದದ್ದು. ನಮ್ಮ ತಂದೆ ಸಹ 45 ವರ್ಷದಿಂದ ಮಂಗಳೂರಲ್ಲಿ ಇದ್ದವರು. ತುಂಬಾ ಕಷ್ಟದಲ್ಲಿ ಜೀವನ ಹೋಗ್ತಾ ಇದ್ದದ್ದು ಟೈಮ್ ಎಲ್ಲರಿಗೆ ಅಷ್ಟೇ. ನಮ್ಮ ಮೊದಲಿನವರು ಸಾಧಾರಣ ಎಲ್ಲ ಕಷ್ಟದಲ್ಲೇ ಬೆಳೆದು ಬಂದವರು. ನಿಜವಾಗಿ ಅದೇ ರೀತಿ ನಮ್ದು ಸಹ ಒಂದು ಕಷ್ಟದ ಜೀವನ ಇತ್ತು.
3-4 ವರ್ಷದಲ್ಲಿ ನನ್ನ ತಂದೆ ತೀರಿ ಹೋದ್ರು. ಒಂದು ಆಕ್ಸಿಡೆಂಟಲ್ಲಿ ತೀರಿ ಹೋದ್ರು. ಹಾಗೆ ತುಂಬಾ ಭಾರಿ ತುಂಬಾ ಕಷ್ಟದಲ್ಲಿ. ಹೇಗಿದೆ ಸರ್ ನಿಮ್ಮ ತಂದೆಯ ನೆನಪುಗಳು, ಅವರನ್ನೊಟ್ಟಿಗಿದ್ದ ಒಡನಾಟ? ತಂದೆಯ ನೆನಪು ಒಂದೇ ಒಂದು ನೆನಪು ಮಾತ್ರ ನನಗೆ ಇರೋದು. ಒಂದು ಅವರು ಆಕ್ಸಿಡೆಂಟ್ ಆಗಿ ಮಲಗಿದ್ದೊಂದು ನನ್ನ ಕಣ್ಣಲ್ಲಿ ಬರ್ತದೆ. ಮಲಗಿದ ತಂದು ಹೆಣವನ್ನು ಹೇಗೆ ಇಟ್ಟಿದ್ದಾರೆ ತಂದೆಯವರನ್ನು ಹೇಗೆ ಮಲಗಿಸಿದೆ ಅದೊಂದು. ಮತ್ತೊಂದು ನಮ್ಮಲ್ಲಿ ನಮ್ಮ ಪಾಣಿಸದಲ್ಲಿ ನನ್ನ 2-4-5-6 ಮಂದಿ ಫ್ರೆಂಡ್ಸ್ ಅವರಿದ್ದರು. ಅವರೆಲ್ಲ ಸೇರಿ ನಾವು ಈ ನಮ್ಮ ಇದಕ್ಕೆ ಯಾವುದು ಈ ವೇಷ ಆಗ್ತೇವಲ್ಲ ನಾವು ಮಾರ್ನಿಮಿಗೆ ದಸರಾ ನವರಾತ್ರಿಗೆ ದಬ್ಬಕದ ಬಾಯಿಸ ಅಂತೇಳಿ ನಾವು ವೇಷ ಆಗಿದ್ದೆವು. ಓಕೆ. ಎಲ್ಲ ಸೇರಿ ಅದು ಅವ್ರ ಲೀಡರ್ ರಂಜನ್ ಅಂತೇಳಿ ಅವ್ರ ಲೀಡರ್, ಮತ್ತೊಬ್ಬರು ಪ್ರಕಾಶ್ ಅಂತೇಳಿ ಅವ್ರ ಲೀಡರ್ ಇವರು. ನಾವು ಮನೆ ಮನೆಯಲ್ಲಿ ಹೋಗಿ ದಬ್ಬಕದ ಬಾಯಿಸ. ಓಕೆ, ಅದೇ ಮುಂದೆ ಸಿನಿಮಾದ ಹೆಸರು ಕೂಡ ಅದು ಅದು ದಬ್ಬಕದ ಬಾಯಿಸ ಅಂತೇಳಿ. ಮುಂದೊಂದು ಮನೆ ಹೋಗಿ 1 ರೂಪಾಯಿ 4 ಅಣೆ 50 ಪೈಸೆ ನಾವು ಕಲೆಕ್ಷನ್ ಮಾಡ್ತಾ ಇದ್ದೆವು ನಮ್ಮ ಏರಿಯಾದಲ್ಲಿ. ಅದು ಸಂಜೆ ರಾತ್ರಿ ಬರುವಾಗ ನನ್ನ ತಂದೆಗೆ ಗೊತ್ತಾಯಿತು. ಓಕೆ. ಅದು ನಂಗೆ ಗೊತ್ತಿಲ್ಲ, ಇದು ದೊಡ್ಡ ತಪ್ಪು ಅಂತೇಳಿ ಗೊತ್ತಿರಲಿಲ್ಲ. ಆಗ ವೇಷ ಹಾಕು ದೊಡ್ಡ ತಪ್ಪು ಅಂತೇಳಿ ನಂಗೆ ಆಗ ಗೊತ್ತಾಯ್ತು. ಬಟ್ ತಂದೆ ಏನು ಹೇಳುದು ಅಂತ ಹೇಳಿದ್ರೆ, ನಿಂಗೆ ಎಂತ ಕಮ್ಮಿ ಆಗಿದೆ, ನೀನು ಯಾಕೆ ಮನೆ ಮನೆ ಹೋಗಿ ಬೀಳ್ತಿ ಅಂತೇಳಿ ನನಗೆ ಸರಿ ಒಂದು ಕೊದುಂಬು ಹೇಳ್ತಾರೆ ಯಾವುದು ಮಡಲಿದ್ರು ಅದರಲ್ಲಿ ಸರಿ ಬಾರಿಸಿದ್ದು. ಅಲ್ಲಿ ಹೊರಗೇನೆ ಯಾವುದು ಎಲ್ಲರೂ ನೋಡುವ ಹಾಗೆ ಬಾರಿಸಿದ್ರು. ನಾನು ಚಿಕ್ಕ ಹುಡುಗ, ನಾನು 2-3 ವರ್ಷ ಆಗು. ತಂದೆಯ ಕೈಯಲ್ಲಿ ಪೆಟ್ಟು ತಿಂದದೊಂದು ನೆನಪು. ತಂದೆಯನ್ನ ನೀವು ತುಂಬಾ ಬಾಲ್ಯ ಕಾಲದಲ್ಲೇ ಆಗಲ್ಬೇಕಾಗಿ ಬಂತು ಅಂತೇಳಿ ಹೇಳಿದ್ರಿ. ಆಮೇಲೆ ನಿಮ್ಮ ಜೀವನ ಹೇಗಿತ್ತು? ಕುಟುಂಬ ನಿರ್ವಹಣೆಗಾಗಿ ಜವಾಬ್ದಾರಿ ನಿಮ್ಮ ತಂಗಿ ಇದ್ರು ನಂಗೆ. ಮತ್ತೆ ನಾನು 8ನೇ ಕ್ಲಾಸ್ ತನಕ, 8ನೇ ಕ್ಲಾಸ್ ಎಂಡ್ ಆಗುವಾಗ ನಾನು ಕೆಲಸ ಮಾಡ್ತಾ ಇದ್ದೆ. ಶಾಲೆ ಬಿಟ್ಟ ನಂತರ ನಾನು ಕೆಲಸ ಮಾಡ್ತಾ ಇದ್ದೆ. ಕೆಲಸ ಅಂತೇಳಿದರೆ ನಮ್ಮ ಮಾರ್ಕೆಟ್ ರೋಡಲ್ಲಿ, ಮಾರ್ಕೆಟ್ನೊಳಗೆ ಒಂದು ಅದ್ವಕ್ಕ ಅಂತ ಇತ್ತು, ಈಗ ಸಿದ್ದಾರ ಅವರು, ಭಾರಿ ಒಳ್ಳೆ ಮನುಷ್ಯ. ಅವರು ಈ ಫಾರಿನ್ ಗುಡ್ಸ್ ಎಲ್ಲ ತಂದು ಇಡ್ತಿದ್ರು ಅಲ್ಲಿ. ಆಗ ಸ್ಮಗ್ಲಿಂಗ್ ಗುಡ್ಸ್ ಅಂತ ಹೇಳ್ತಾರೆ ಈಗ ಅದಕ್ಕೆ. ಹೌದು. ಆಗ ಅಲ್ಲಿ ತರುವಂಥ ವಸ್ತುಗಳನ್ನೆಲ್ಲ ನಾನು ತಂದು ಮನೆ ಮನೆಗೆ ಕೊಂಡೋಗಿ ಮಾರ್ತಿತ್ತು. ಅದು ನನಗೆ ಹಣದ ರುಚಿ ಸಿಕ್ಕಿತ್ತು. 8ನೇ ಕ್ಲಾಸ್ ಮುಗಿಯುವಾಗ. ಮತ್ತು 9ನೇ ಕ್ಲಾಸಿಗೆ ಹೋದೆ. 9ನೇ ಕ್ಲಾಸಿಗೆ ಹೋಗುವಾಗೆಲ್ಲ ನಾನು ನನ್ನ ಡ್ರೆಸ್ಸಿಂಗ್ ಸ್ಟೈಲೆಲ್ಲ ತುಂಬ ಚೇಂಜ್ ಆಗಿದೆ. ಅಂದರೆ ನನ್ನ ಫ್ರೆಂಡ್ಸ್ನವರು ಇದ್ದಾರೆ, ಇಕ್ಬಾಲ್ ಮತ್ತು ಅನ್ವರ್ ಅಂತ ನನ್ನ ಬಾರಿ ಕ್ಲಾಸಲ್ಲಿದ್ದರು. ಇದು ನಾನು ಹೇಳ್ತಾ ಇರೋದು 6ನೇ ಕ್ಲಾಸ್, 7ನೇ ಕ್ಲಾಸ್ ಆಗುವ. ನನಗೆ ಆಸೆ ಹೇಗೆ ಹುಟ್ಟಿದೆ ಅಂತ ಹೇಳಿದರೆ, ನಾನು ಅವರ ಮನೆಗೆ ಹೋಗ್ತಿದ್ದೆ ಊಟಕ್ಕೆಲ್ಲ. ನಮ್ಮ ಮನೆಯಲ್ಲಿ ಏನಿಲ್ಲ ಊಟಕ್ಕೆ. ಅವರ ಮನೆಗೆ ಹೋದ ಕೂಡಲೇ ಅವಲ್ಲಿ ಮಟನ್, ಚಿಕನ್ ಇಂಥದ್ದೆಲ್ಲ, ಮತ್ತು ಅವರ್ ಡ್ರಾಪ್ ಯಾವುದು ಕಬಟ್ಟು ದೊಡ್ಡದು ತೆಗೆಯುವಾಗ ಅವರದು ಪ್ಯಾಂಟ್ ಶರ್ಟ್ ಅಂತ ಭಾರಿ. ಅವ್ರ ತಂದೆಯದೆಲ್ಲ ನೋಡುವಾಗ ಭಾರಿ ಇದು. ನನಗೆ ಅದನ್ನು ನೋಡುವಾಗ ನನಗೆ ಆಸೆ ಆಗ್ತಿತ್ತು. ಹೌದು, ನನಗೆ ಸಂತದೇ ಒಂದು ಪ್ಯಾಂಟ್ ಹಾಕಬೇಕು, ಜೀನ್ಸ್ ಪ್ಯಾಂಟ್, ನಾನು ಚಡ್ಡಿ ಆಗ್ತಿದ್ದದ್ದು ಆಗ, ಜೀನ್ಸ್ ಪ್ಯಾಂಟ್ ಹಾಕಬೇಕು, ಒಳ್ಳೆ ಪ್ಯಾಂಟ್ ಹಾಕಬೇಕು ಅಂತ. ಹಾಗೆ ನಾನು ಅವ್ರ ಹತ್ರ ಬಾಯ್ಬಿಟ್ಟು ಕೇಳಿದ್ದೆ, ನಾನು ನಿಮ್ಮದು ಅಳತ್ತು ಯಾವುದಾದ್ರು ಪ್ಯಾಂಟ್ ಇದ್ದರೆ ಕೊಡು ಅನ್ವರ್ ಇಕ್ಬಾಲ್ ಅಂತೇಳಿ. ಅದು 6ನೇ ಕ್ಲಾಸಿಂದಲೇ ನಾನು ಡ್ರೆಸ್ಸಿಂಗ್ ಸ್ಟೈಲ್ ಅವರ ಡ್ರೆಸ್ಸನ್ನು ಹಾಕಿ ನಾನು ಮೆರೀತಿದ್ದೆ. ಇದು ಯಾರಿಗೆ ಸಹ ಗೊತ್ತಿಲ್ಲ. ಅವ್ರದ್ದೇ ಶರ್ಟ್, ಅವ್ರದ್ದೇ ಪ್ಯಾಂಟ್ ಅಂತದೊಂದು ನನ್ನ ಫ್ರೆಂಡ್ಸ್. ಮತ್ತು ನಮ್ಮದೊಂದು ಇನ್ನೊಬ್ಬರು ಫ್ರೆಂಡ್ ಇದ್ದರು ಅವರ ಕ್ಲಾಸಲ್ಲಿ. ಅವರೊಂದು ರ್ಯಾಡ್ ವಾಚ್ ಕಟ್ಟಿ, 8ನೇ ಕ್ಲಾಸಲ್ಲಿ ಒಂದು ರ್ಯಾಡ್ ವಾಚ್ ಕಟ್ಟಿದ್ರು. ಓಕೆ. ನಾನು ಕೇಳಿದೆ ಎಷ್ಟು ಅದಕ್ಕೆ ರ್ಯಾಡ್ ವಾಚ್? 4,000 ವಾಚ್ ಮಾರೆ ಅದು. ಅಂದರೆ ಅವನು ತಂದೆದು ಕಟ್ಟಿದ್ದ, ಫಾರಿನಲ್ಲಿ ಇತ್ತು ತಂದೆ. ತಂದೆ ದುಬೈಯಿಂದ ಬರುವಾಗ ಇವನು 1-2 ದಿವಸ ಕ್ಲಾಸಿಗೆ ಕಟ್ಟಿಕೊಂಡು. ನಾನು ಅದನ್ನು ತೆಗೆದು ಒಮ್ಮೆ ಕಟ್ಟಿದೆ, ಭಾರಿ ಚಂದ ಆಯಿತು. ನನಗೆ ಸಾಯಿತು, ಇದೊಂದು ನನಗೆ ಆದರೆ ಇದನ್ನು ತೆಗಿಬೇಕು ಅಂತ ರ್ಯಾಡ್ ವಾಚ್. ನಾನು 21ನೇ ವಯಸ್ಸಿನಲ್ಲಿ ನಾನು ರ್ಯಾಡ್ ವಾಚ್ ಕಟ್ಟಿದ್ದೇನೆ. ಒಂದು ಆಸೆ ಇತ್ತು, ದುಡ್ಡು ಮಾಡಬೇಕು ಅಂತೇಳಿ ಒಂದು ಆಸೆ ಇತ್ತು. ಸತ್ಯವಾಗಲು ಕಲಿಯುವುದರಲ್ಲಿ ನನಗೆ ಇಷ್ಟ ಇರಲಿಲ್ಲ. ಅಂದರೆ ಕಲೀಲಿಕ್ಕೆ ಮನೆಯಲ್ಲಿ ಹೇಳ್ತಿರ್ಲಿಲ್ಲ, ನೀ ಕಲಿ ಮಾರೆ, ಶಾಲೆ ಹೋಗು ಅಂತ ಹೇಳುವವರು ಯಾರಿಲ್ಲ. ನನ್ನ ತಾಯಿ ಕೂಡ ಕಲೀಲಿಲ್ಲಲ್ಲ, ಯಾರೂ ಇಲ್ಲ. 9th ಕಲಿತಾದ ಮೇಲೆ ಇದೇ ಕೆಲಸ ಅದು ಇದು ಹೋಗ್ತಾ ಇದ್ದೆ. ನಾನು ರುಜಾರಿಯೋದಲ್ಲಿ ಕಲಿತದ್ದು. ಅದಂದರೆ SLCಗೆ ಟ್ಯುಟೋರಿಯಲ್ಗೆ ಹೋದೆ. ಆ ಟ್ಯುಟೋರಿಯಲ್ಗೆ ಹೋದೆ, ಅಲ್ಲಿ ಸಹ ಪಾಸ್ ಆಗಲಿಲ್ಲ, ಫೈಲ್ ಆದದ್ದು. ಈಗ ನಿಜವಾಗಿ ಸಹ ನಾನು ಎಣಿಸೋದು ಅಂತ ಹೇಳಿದರೆ, ನಾನು ಕಲಿತಿದ್ದರೆ ಇಲ್ಲೇ ಗಂಟೆ ಬಡಿಸ್ತಾ ಇದ್ದೇನೇನು ಹೇಳಿಕ್ಕೆ ಆಗಲ್ಲ. ಇಷ್ಟು ಮಟ್ಟಕ್ಕೆ ಬರಲಿಕ್ಕೆ ನನಗೆ ಖಂಡಿತ ಕಲಿತು ಬರಲಿಕ್ಕೆ ಸಾಧ್ಯ ಇಲ್ಲ. ಉದ್ಯಮಿ ಆಗ್ತಿರ್ಲಿಲ್ಲ, ಸರ್ಕಾರಿ ಕೆಲಸ ಹಿಡಿದು ಇಲ್ಲಿ ಹೋಗ್ತಿದ್ದೆ. 40,000-50,000 ಸಂಬಳ ತಗೊಂಡು ಅಲ್ಲಿ 25,000 ಸಂಬಳ ತಗೊಂಡು ಇಲ್ಲಿ ಕೂತ್ಕೊಂಡು ಕೂತ್ಕೊಳ್ಬೇಕಿತ್ತು ಕಲಿತಿದ್ದರೆ. ಹೀಗೆ ಇರಲಿಕ್ಕೆ ಚಾನ್ಸ್ ಇಲ್ಲ ಅಂತ ನನ್ನೊಂದು ಅನಿಸಿಕೆ. ಸಿನಿಮಾದ ಬಗ್ಗೆ ನಿಮಗೆ ಒಡನಾಟ ಶುರುವಾಗಿದೆ, ಆದರೆ ಅದಕ್ಕಿಂತ ಮುಂಚೆ ನೀವು ಕಲಾವಿದನ ಆಗಬೇಕು ಅಂತೇಳಿ ಹೇಳುವಂಥ ಆಸೆ ಇತ್ತು? ಯಾಕಂದರೆ ಸ್ಕೂಲ್ ಜೀವನದಲ್ಲಿ ಎಲ್ಲರೂ ಏನಾದರೂ ಒಂದು ಕಿತಾಪತಿಗಳನ್ನು, ನಾಟಕಗಳನ್ನು ಏನಾದರೂ ಮಾಡಿರ್ತಾರೆ. ಇಲ್ಲ, ಮನಸ್ಸಿನಲ್ಲಿ ನಮ್ಮ ಸ್ಕೂಲಲ್ಲಿರುವಾಗಲೇ ನನಗೆ ತುಂಬ ಆಸೆ ಎಂತ ಪಿಕ್ಚರ್ದು ಹೀರೋ ಆಗಬೇಕು ಅಂತ. ಓಕೆ. ಹೌದು.
ಮತ್ತು ಶಾಲೆಯಲ್ಲಿರುವಾಗಲೇ ನಾನು ಕತೆ ಪುಸ್ತಕಗಳನ್ನು ತುಂಬ ಓದ್ತಿದ್ದೆ, ನಾನು ತುಂಬ ಓದ್ತಿದ್ದೆ. ಮತ್ತು ಒಂದು ದಿವಸ ಮಾತ್ರ ನಾನೊಂದು ಯಾವುದು ನನ್ನ ಶಾಲೆಯಲ್ಲಿ ಒಂದು ಆ್ಯಕ್ಟ್ ಮಾಡಿದ್ದೇನೆ. ಆ್ಯಕ್ಟ್ ಅಂತ ಹೇಳಿದರೆ ನಿಮ್ಮ ನಗಾಡ್ತೀವಿ ಅಂತ ಹೇಳಿದರೆ, ಒಂದು ಒಂದು ತಂದೆ ಮತ್ತು ತಾಯಿ ಕೂಗುದು, ನನ್ನದು ಪಾತ್ರ ಅದರಲ್ಲಿ ಹೆಣ, ನಾನು ಹೆಣವಾಗಿ ಮಲಗಲಿಕ್ಕೆ ಕಾಲೇಜ್ ಸ್ಟೇಜಲ್ಲಿ 2 ನಿಮಿಷ ಅದು ಹೆಣ ಮತ್ತೆ ಎದ್ದು ಹೋಗುದು, ಅದೇ ಮಾಡಿದ್ದು ನೆನಪು ನನಗೆ. ಹೌದೌದು, ನನಗೆ ಒಂದು ಪಿಕ್ಚರ್ ಮಾಡಬೇಕು, ಅಲ್ಲ ಸಾರಿ ಹೀರೋ ಆಗಬೇಕು ಅಂತೇಳಿ ನನಗೆ ಭಾರಿ ಆಸೆ ಇತ್ತು. ಪುಸ್ತಕ ಓದ್ತಿದ್ದೆ ಕೆಲವೆಲ್ಲ ಕತೆ ಹೇಳ್ತೆ ನನ್ನ ನನ್ನ ಫ್ರೆಂಡ್ಸ್ನವರಿಗೆ. ನನ್ನ ಪಾಂಡೇಶ್ವರದ ಕೆಲವು ಫ್ರೆಂಡ್ಸ್ ಇದ್ದಾರೆ, ಸುಕುಮಾರ್ ಮತ್ತು ಸುರೇಶ ಅಂತ ತುಂಬ ಮಂದಿದ್ದಾರೆ, ಅವರಿಗೆಲ್ಲ ನಾನು ಕತೆ ಹೇಳ್ತಿದ್ದೆ. ನಾನು ಪುಸ್ತಕದ ಏನು ಓದಿದ್ರು ಅದನ್ನು ಕತೆ ಹೇಳುದು ಹೇಳಿ ಹೇಳುದು, ನನಗೆ ಪಿಕ್ಚರ್ ಮಾಡಬೇಕು, ನಾನು ಪಿಕ್ಚರ್ ಹೀರೋ ಆಗಬೇಕು ಅಂತ ಹೇಳ್ತಿದ್ದೆ. ಆಗ ಅವರು ನನಗೆ ಮಕರ್ ಮಾಡ್ತಾಯಿದ್ರು, ಚಿಕ್ಕ ವಯಸ್ಸಲ್ಲಾಗ 18-19 ವಯಸ್ಸು ಪ್ರಾಯ. ಆಗ ನೀನು ಯಾವಾಗ ಮಾರ ಪಿಕ್ಚರ್ ಮಾಡುದು, ಯಾವಾಗ ಆ್ಯಕ್ಟ್ ಮಾಡ್ತೀನಿ ಅಂತ ನನಗೆ ಮಕರ್ ಮಾಡ್ತಾಯಿದ್ರು. ಅದೇ ಸುರೇಶ್ ಅದನ್ನು ನನಗೆ ಈಗ ನೆನಪು ನೆನಪು ಮಾಡ್ತಾರೆ. ನನ್ನ ಫ್ರೆಂಡ್ ಸುರೇಶ್ ಅಂತ ಇದ್ದಾರೆ ಪಾಂಡೇಶ್ವರ, ಈಗ ಸಹ ಅವರು ಗೋಲ್ಡು ಮೇಕರ್, ಅವರು ಈಗ ಸೇರ್ತಾರೆ. ನೀನು ನಾನು ಮಕ್ಕರು ಮಾಡ್ತಿದ್ದೆ ಮಾರೆ, ನೀನು ಮಾತಾಡುವಾಗ ಅಂತೇಳಿ, ನೀನು ಅದು ಮಾಡಿ ತೋರಿಸಿದೆ ಅಂತೇಳಿ. ಹೌದು ಖಂಡಿತ. ಸಿನಿಮಾ ಬಗ್ಗೆ ಮಾತನಾಡೋಣ. ಆದರೆ ನಿಮ್ಮ ಉದ್ಯೋಗಗಳನ್ನು ಮಾಡ್ತಾ ಬರ್ತೀರಿ 8ನೇ ವಯಸ್ಸಿನಿಂದ 8ನೇ ಕ್ಲಾಸಲ್ಲಿರುವಾಗ 9ನೇ ಕ್ಲಾಸಲ್ಲಿರುವಾಗ, ಆ ನಂತರ ನೀವು ಯಾವ ಉದ್ಯೋಗ ಮಾಡಿದ್ರಿ, ಮತ್ತು ಈ ಬಾಲ್ಯದಲ್ಲಿ ಏನಾದರೂ ಅತ್ಯಂತ ನೋವು ಕೊಟ್ಟ ಘಟನೆ ಆ ಥರ ಏನಾದರೂ ಆಗಿದೆಯಾ? ಅಲ್ಲ, ನೋವು ನಾನು ಹೇಳಿದಲ್ಲ, ತಂದೆ ನನಗೆ ಹೊಡೆದಾಗ ಅದೊಂದು ನನಗೆ ತುಂಬ ನೋವಾಗಿದೆ. ನನ್ನ ತಪ್ಪು ಹೇಗೆ ಅಂತ ನನಗೆ ಇನ್ನೂ ಗೊತ್ತಾಗಲಿಲ್ಲ, ಈಗ ಗೊತ್ತಾಗಿದೆ. ಅದಲ್ಲ, ಹಾಗೆ ಈ ಬಡತನ ಅಂತ ಹೇಳುವಾಗಂತ ಒಂದು ಅವಮಾನ ಹಾಗೆ ಆಗಿರುತ್ತೆ. ಹೌದು ಹೌದು ಹೌದು, ಬಡತನ ನನಗೆ ನಾವು ತುಂಬ ಬಡತನದವರೆ. ತಂಗಿಗೆ ಮದುವೆ ಮಾಡಿಕೊಡಬೇಕಿತ್ತು. ನಾನು ಚಿಕ್ಕ ನನ್ನ ತಂಗಿಗೆ 18 ವರ್ಷದಲ್ಲೇ ಮದುವೆ ಆಗಿದೆ. ನನಗಾಗ 1 ವರ್ಷ ಗ್ಯಾಪ್ ನನಗೆ ಮತ್ತು ತಂಗಿಗೆ. 19 ವರ್ಷದಲ್ಲಿ ನಾನು ಅವರನ್ನು ಮದುವೆ ಮಾಡಿಕೊಟ್ಟಿದ್ದೆ. ನಾನು ತಂಗಿಯನ್ನು ದುಡ್ಡು ಕೈಯಲ್ಲಿ ಚಲಾವಣೆ ಆಗ್ತಾಯಿತ್ತು ಆ ಟೈಮ್ನಲ್ಲಿ ಸರ್. ಓಕೆ, ನೆಕ್ಸ್ಟ್ ನೀವು ಆ ಉದ್ಯೋಗ ಆದ ನಂತರ ಯಾವ ಉದ್ಯೋಗ ಮಾಡ್ತೀರಾ, ಮತ್ತು ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದು ಹೇಗೆ? ಅದು ನಾನು ನನ್ನೊಂದು ಫ್ರೆಂಡ್ ಸುಮನ್ ರಾಮ್ ಅಂತ ಒಬ್ಬರು ಫ್ರೆಂಡ್ ಇದ್ದರು ಪಾಂಡೇಶ್ವರದವರು. ಓಕೆ, ಅವರು ನನ್ನ 19ನೇ ವಯಸ್ಸಿನಲ್ಲಿ ನನಗೆ ಹಾರ್ಬರಲ್ಲಿ ಒಂದು ಕೆಲಸ ಮಾಡಿದ್ರು. ಹಾರ್ಬರಲ್ಲಿ ಕೆಲಸ ಮಾಡಿ ಟ್ಯಾಲಿ ಕ್ಲಾರ್ಕ್ ಅಂತೇಳಿ, ಎಸ್ ಪಿನ್ ವಾಲ್ ಅಂತ ಕಂಪನಿಯದು ಟ್ಯಾಲಿ ಕ್ಲಾರ್ಕ್ ಕೆಲಸ ಮಾಡಿದ್ದೆ ಅಲ್ಲಿ. ನಾನು ಅಲ್ಲೇನಾಯಿತು ಅಂತೇಳಿದರೆ, ನಾನು ಶಿಪ್ಪಲ್ಲಿ ಸಾಮಾನು ಬರ್ತಾ ಇತ್ತು. ಓಕೆ, ಈ ಕೊರಿಯನ್ ಶಿಪ್ಪು ಮತ್ತು ಫಾರಿನ್ ಶಿಪ್ಪಲ್ಲೆಲ್ಲ ಕೆಲವು ಫಾರಿನ್ ಗುಡ್ಸ್ಗಳು ಬರ್ತಾಯಿತ್ತು. ನಾವು ಅದನ್ನಲ್ಲಿ ಸಿಗರೇಟ್ ವಾಚಿ ಅದು ಇದು ಎಂಥದ್ದೆಲ್ಲ ಫ್ಯಾನ್ಸಿ ಐಟಮ್ ಎಲ್ಲ ಬರ್ತದೆ, ನಾವು ಅದನ್ನು ತಗೊಳ್ಳೋದು ಇಲ್ಲ ಸೇಲ್ ಮಾಡೋದು. ಅಂದರೆ ನೀವು ನಂಬಲಿಕ್ಕಿಲ್ಲ, ಒಂದು ವಾಚಿಗೆ ನಾನಾಗ 50 ರೂಪಾಯಿ ವಾಚಿಗೆ ನಾವು 400 ರೂಪಾಯಿಗೆ ಮಾರ್ತಾಯಿದ್ವಿ. ಬಿಸ್ನೆಸ್ ಇದು ಇಲ್ಲಿಂದ ಶುರುವಾದ ನನಗೆ ಬಿಸ್ನೆಸ್ ಮಾಡಲಿಕ್ಕೆ. ನಾನು ಬಟ್ಟೆದು ಬಿಸ್ನೆಸ್ ಮಾಡಿದೆ, ಬಟ್ಟೆದು ಶಾಪ್ ಹಾಕಿದ್ದೇನೆ, ಬಸ್ ಮಾಡಿದೆ, ಹೋಟೆಲ್ ಮಾಡಿದೆ, ಬಾರ್ ಮಾಡಿದೆ. ಇದೆಲ್ಲ ಯಾವಾಗ ನನ್ನ 22, 23, 24ನೇ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಮಾಡಿದ್ದೇನೆ. ಯಾವುದು ಕೆಲಸ ಮಾಡೋದು ಕೆಲಸ ಇಲ್ಲ, ಕಷ್ಟಪಟ್ಟದ ಕೆಲಸ. ಬಾರ್ ಬ್ಯಾಂಡಿಂಗಿಗೆ ಹೋಗಿದ್ದೇನೆ, ಬಿಲ್ಡಿಂಗ್ನ ಮೇಲೆ ಪಣಂಬೂರಿದ್ದು ಈಗಿರುವ ನಮ್ಮ ಪೊಲೀಸ್ ಸ್ಟೇಷನ್ ಹತ್ತಿರದ ಒಂದು ಬಿಲ್ಡಿಂಗ್ ಉಂಟು, ಅದರಲ್ಲಿ ಅಲ್ಲಿ ನಾನೊಂದು 2 ವರ್ಷ ಬಾರ್ ಬ್ಯಾಂಡರಾಗಿ ಕೆಲಸ ಮಾಡಿದ್ದೇನೆ. ಅಂದರೆ ಈ ಕೆಲಸ ಎಲ್ಲ ಮಾಡೋದು ಯಾಕೆ ಅಂತೇಳಿ ದುಡ್ಡು ಆಗಬೇಕು ಅಂತೇಳಿ ಮಾಡಿದ್ದು. ನಾನು ನಂದು ನನಗೆ ದುಡ್ಡು ಮಾಡಬೇಕು ಬಡತನದಿಂದ. ನನಗೆ ನನ್ನ ಇಬ್ಬರು ಫ್ರೆಂಡ್ಸನ್ನು ನೋಡಿ ನನಗೆ ಚಿಕ್ಕದಿರುವಾಗಲೂ ನನ್ನ ತಲೆಯಲ್ಲಿ ಅದೇ ಇತ್ತು, ಅವರ ಶೈಲಿಗೆ ನಾನು ಹೋಗಬೇಕು ಅಂತ ಇತ್ತು. ಓಕೆ, ಮತ್ತೆ ಬಸ್ ಉದ್ಯಮದ ಬಸ್ ನಮ್ಮ ಸುಬ್ಬರಾವ್ ಅಂತೇಳಿ ಅವರ ಒಂದು 6 ಬಸ್ ಇತ್ತು. ಅವ್ರೇನು ಮಾಡಿದ್ರು, ಅವ್ರಿಗೆ ಏನೋ ಒಂದು ಹಣದ ಅಗತ್ಯ ಇತ್ತು, ಅವರು ನಾನು ಬಸ್ ಮಾಡ್ತೇನೆ. ಮತ್ತು ಬಸ್ ಇದು ಭಾರಿ ಕಿರಿಕಿರಿ ಇತ್ತು ಅವರಿಗೆ. ಆಗ 35 ಲಕ್ಷ ಎಲ್ಲ ಅವ್ರದ್ದು 6 ಬಸ್ಸಿಗೆ 35 ಲಕ್ಷ ನನಗೆ ರೇಟ್ ಹೇಳಿದರು, ನೀನು ನನಗೆ ಸ್ವಲ್ಪ ಹಣ ಕೊಡು ಪ್ರಕಾಶ್ ಸಾಕು, ಬಾಕಿದನ್ನು ಮೆಲ್ಲ ಮೆಲ್ಲ ಕೊಡು ಹೇಳಿದರು. ಹಾಗೆ ನಾನೊಂದು 5 ಲಕ್ಷ ಅವರಿಗೆ ಅಡ್ವಾನ್ಸ್ ಕೊಟ್ಟು ಬಸ್ಸೆಲ್ಲ ನನ್ನ ಹೆಸರಿಗೆ ಮಾಡಿಕೊಟ್ರು ಅವರು. ಹಾಗೆ ಅದನ್ನು ಮೆಲ್ಲ ಮೆಲ್ಲ ನಾನು ಅವ್ರಿಗೆ ಕೊಟ್ಟದ್ದು. ಆ 5 ಬಸ್ಸಿನ ನನಗೆ 16 ಬಸ್ ಮಾಡಿದೆ. ಈ 16 ಬಸ್ಸಲ್ಲಿ ಕೂಡ ನಾನು ಒಂದು ಶಕ್ತಿನಗರದಲ್ಲಿ ಒಂದು ಕಾರ್ಮಿಕ ಕಾಲೋನಿ ಅಂತ ಒಂದು ಜಾಗ ಉಂಟು, ಕಾರ್ಮಿಕ ಕಾಲೋನಿ. ಅಲ್ಲಿಂದ ಕಂಕನಾಡಿಗೆ ಫ್ರೀ, ಫಸ್ಟ್ ಟ್ರಿಪ್ ಫ್ರೀ. ಅದೇ ರೀತಿ ಅದು 1 ವರ್ಷ ಅದೇ ರೀತಿ ಬಿಟ್ಲಟ್ಟು ನಮ್ಮದು ಇಲ್ಲಿ ಕಟೀಲು ಬಸ್ ಇತ್ತು ಆಚೆಂದ ಈಚೆಚ್ಚಿನ, ಅದೂ ಫ್ರೀ ನಿಮಗೆ 1 ತಿಂಗಳು. ಅದು ಫ್ರೀ ಅಂತ ಹೇಳುವಂತಹ ಯೋಚನೆ ಅಲ್ಲ ನಂದು, ನಾನು ಎಲ್ಲ ಅದೊಂದು ನಂಗೊಂದು ಹುಚ್ಚ ಅದು, ಹೌದು ಫ್ರೀ ಫ್ರೀ ಕೊಡಬೇಕು ಅಂತ. ಯಾವುದು ಉದ್ಯಮ ಜೊತೆ ಜೊತೆಗೆ ನಿಮಗೆ ಸಿನಿಮಾದ ಕಡೆ ಕೂಡ ಆಕರ್ಷಿತರಾಗ್ತೀರಾ? ಆದರೆ ಅದಕ್ಕಿಂತ ಮುಂಚೆ ನಿಮಗೆ
ನಟರಾಗಬೇಕು ಅಂತೇಳಿ ಹೇಳುವಂತಹ ಆಸಕ್ತಿ ಇತ್ತು ಅಂತ ನಮಗೆ ಸುದ್ದಿ ಬಂತು. ಹೇಗೆ? ಇಲ್ಲ ಖಂಡಿತವಾಗಿ ಸರ್, ನನಗೆ ಈಗ ಸಹ ಆಸೆ ಒಂದು ಯಾಕೆ ಮಾಡಬೇಕು ಅಂತೇಳಿ ಆಸೆ ಉಂಟು, ನೋಡುವ ಏನಾಗ್ತದೆ ಅಂತೇಳಿ. ನಾನು ಅದಕ್ಕೆ ತುಂಬ ಮನೆಯಲ್ಲಿ ಹೇಳೋದಿಲ್ಲ, ನಮ್ಮ ಅಡ್ರೆಸ್ಸಿಗೆಲ್ಲ ಹೋಗಿದ್ದೆ. ಹೌದೌದು, ನೋಡುವ ಚಿಕ್ಕ ಪ್ರಾಯದಲ್ಲಿ 90 ತಾಯತ್ರ ಸುಳ್ಳಿ ಹೇಳಿ ನಂಗೆ ಅಲ್ಲಿ ಹೋಗ್ಲಿಕ್ಕೆ ಉಂಟು ಇಲ್ಲಿ ಹೋಗ್ಲಿಕ್ಕೆ ಉಂಟು ಅಂತೇಳಿ ಓದೋದು ಉಂಟು. ಅಡ್ರೆಸ್ಸಿಗೆ ಹೋಗಿ KBM ಸ್ಟುಡಿಯೋ ಹತ್ರ ನಿಂತು ಕಾದು ನಿಂತು ಎಲ್ಲರಾಗಿ ಕೆಲವು ಸ್ಟೋರಿ ನನ್ನ ಹತ್ರ ಉಂಟು. ಬಟ್ ಏನು ಪ್ರಯೋಜನ ಆಗಲಿಲ್ಲ, ತುಂಬ ಮಂದಿ ಹತ್ರ ಎಲ್ಲ ಗುರುತವ್ರ ಪರಿಚಯ ಹತ್ರ ಎಲ್ಲ ಮಾತಾಡ್ತಿದ್ದೆ ನಾನು, ನಂಗೆ ಯಾಕೆ ಮಾಡಬೇಕು, ನನ್ನ ಮುಖ ನೋಡಿದ್ರೆ ಯಾರು ಕೊಡ್ತಾರೆ, ಆಸೆ ಮಾತ್ರ. ಯಾವತ್ತಾದ್ರೂ ಹೀರೋ ಆಗ್ಬೇಕು ಅಂತ ಹೇಳಿ ಆಡಿಷನ್ ಕೊಟ್ಟಿದ್ದೆ ಏನಾದ್ರೂ ಇದೆಯಾ? ಇಲ್ಲ, ಆಡಿಷನ್ಗೆ ಹೋಗಿದ್ದೆ, ಅದು ಹೋಗ್ಲಿಕ್ಕೆ ಆಗಲಿಲ್ಲ. ಹೋಗ್ಬೇಕು ಅಂತೇಳಿ ಆಸೆ ಇತ್ತು, ಕೆಲವು ಕಡೆ ಹೋಗಿದ್ದೆ, ದೂರದಲ್ಲಿ ನಿಲ್ಲುದು ಹೀಗೆ ನರ್ವಸ್, ಯಾವುದು ಬೇಡಪ್ಪ ಅಂತೇಳಿ ಅಂತದ್ದು ಎರಡು ಮೂರು ಕಡೆ ಧೈರ್ಯ ಇರಲಿಲ್ಲ ಅಂತೆಲ್ಲ ಇತ್ತು. ಸೀರಿಯಲ್ ಅಲ್ಲಿ ಕೂಡ ನಡೆಸಿ, ಒಂದು ಸೀರಿಯಲ್ ಅಲ್ಲಿ ತುಳು ಸೀರಿಯಲ್ ಅಲ್ಲಿ ಅದು ಅಮ್ಮನಲ್ಲೇ ಶೂಟಿಂಗ್ ಆಗಿದ್ದು ಕದ್ರಿಯಲ್ಲಿ, ಅದು ಮಾತ್ರ ಸೀರಿಯಲ್ ಬರಲಿಲ್ಲ. ಹರ್ಷ ಹರ್ಷ ಅಂತ, ಹರ್ಷ ಸ್ಟುಡಿಯೋ ಅಂತ, ಹರ್ಷ ಅವರೇ ಅವರು ಕ್ಯಾಮರಾಮನ್ ಆಗ ನಮ್ಮ ಮನೆಯಲ್ಲಿ. ಅದ್ರ ಕಾರಣಾಂತರಗಳಿಂದ ಅದು ತೆರೆ ಅದು ಬರಲಿಲ್ಲ, ಅದರಲ್ಲಿ ಯಾರೊಬ್ಬರು ತೀರಿಕೊಂಡ್ರು. ಏನಾಗಿದೆ ಆಮೇಲೆ ನಿಮ್ಮ ಸಿನಿಮಾ ಕಡೆ ಆಸಕ್ತಿ ಹುಟ್ಟಿದ್ ಹೇಗೆ ಸರ್? ಅಂದ್ರೆ ಸಿನಿಮಾ ಮಾಡಲೇಬೇಕು, ನನ್ನ ಮನಸ್ಸಿನಲ್ಲಿ ನಂಗೆ ಸಿನಿಮಾ ಒಂದು ಮಾಡಬೇಕು ಅಂತೇಳಿಯೇ ಇತ್ತು. ಮತ್ತೆ ಮತ್ತೆ ಹೀರೋದು ಹುಚ್ಚು ಹೋಯ್ತು, 22-23 ವರ್ಷದಲ್ಲಿ ನಂಗೆ ಹೀರೋ ಆಗ್ಬೇಕು, ಮತ್ತೆ ಮತ್ತೆ ಹುಚ್ಚು ಹೋಯ್ತು. ಮತ್ತೆ ಪಿಕ್ಚರ್ ಮಾಡಬೇಕು, ಡೈರೆಕ್ಷನ್ ಮಾಡಬೇಕು ಅಂತ ಇತ್ತು. ಮಾಡಬೇಕು ಹೇಗೆ, ಏನಾದರೂ ಮಾಡಬೇಕು, ಯಾರ ಹತ್ರ ಹೋಗೋದು, ಒಂದು ಒಳ್ಳೆ ಕತೆ ಬೇಕು, ಕತೆ ಬೇಕು ನನಗೆ. ನನಗೆ ಕತೆಯನ್ನು ನೋಡದೆ ನಾನು ಪಿಕ್ಚರ್ ಮಾಡೋದಿಲ್ಲ. ನನ್ನೊಂದು ಅಂದರೆ ಡೈರೆಕ್ಟರಿಗೆ ಇಷ್ಟ ಆದರೂ ಕೂಡ ನನಗೆ ಇಷ್ಟ ಆಗಬೇಕು. ಈಗ ಸಹ ಈಗ ಕೂಡ ಕತೆ ಹಿಡಿದುಕೊಂಡು ಬರ್ತಾರೆ ಕೆಲವರು, ನನಗೆ ಇಷ್ಟ ಆಗಲಿಲ್ಲ ಅವ್ರಿಗೆ ಬೇಸರ ಆಗ್ತದೆ, ಫೋನ್ ಮಾಡಿ ಫೇಸ್ಬುಕ್ನಲ್ಲಿ ಕೇಳ್ತಾರೆ ಕತೆ ಉಂಟು ಸರ್ ಒಂದು ಕತೆ ಪಿಕ್ಚರ್ ಮಾಡಲಿಕ್ಕೆ ಅಂತ ಹೇಳಿದ್ರೆ ಸರ್ ಬನ್ನಿ ಅಂತ ಹೇಳ್ತೀನಿ ನಾನು. ಕತೆ ಕೇಳಿದ ಕೂಡಲೇ ನನಗೆ ಇಷ್ಟ ಆಗಲಿಲ್ಲ ಅಂದರೆ ಅವರಿಗೆ ಬೇಸರ ಆಗೋದು, ಇಂಥ ಪರಿಸ್ಥಿತಿ. ಆಗ ಸಾಗಿ ನನಗೆ ಕತೆ ಬೇಕು ಹೀಗೆ ನಾನು ನೋಡ್ತಾ ಇದ್ದೆ, ಹುಡುಕ್ತಾ ಇದ್ದೆ. ಮತ್ತು ನಾಟಕ ನೋಡ್ತಾ ಇದ್ದೆ, ಇವರದ್ದು ಯಾರ್ದು ದೇವದಾಸ ಕಾಪಿ ಕಾಡಿದ್ದು, ಕುಡಿಯಲು ಬೆಳ್ಳಿದ್ದು, ಮತ್ತು ಕಿಶೋರ್ ಶೆಟ್ಟಿ ಇಂಥವರದ್ದೆಲ್ಲ ನಾಟಕ ನಾನು ನೋಡ್ತಾ ಇದ್ದೆ ನಾನು. ಅದರಿಂದ ನಾನು ನೋಡ್ತಿದ್ದೆ ನಾಟಕ ನೋಡ್ತಿದ್ದೆ, ಹಾಗೆ ಪಿಕ್ಚರ್ ಮಾಡಬೇಕು, ಇವರನ್ನೇ ಹಾಕಿ ಪಿಕ್ಚರ್ ಮಾಡಬೇಕಂತಿದ್ದೆ. ಯಾರನ್ನು ನಮ್ಮ ಕಾಮಿಡಿ ಕಾಪಿ ಕಾಡದ ಸರ್, ಅರವಿಂದ್ ನವೀನ್ ಪಟೇಲ್ ಇವರನ್ನೇ ಹಾಕಬೇಕು ನನಗೆ ಪಿಕ್ಚರಲ್ಲಿ ಅಂತೇಳಿ ನನಗೆ ಯಾವಾಗಲೂ ಇವರ ನಾಟಕ ನೋಡುವಾಗ, ಕಾಪಿ ಕಾಡು ನಾಟಕ ನೋಡುವಾಗ ಯಾವಾಗಲೂ ಇವರನ್ನೆಲ್ಲೊಂದು ಒಟ್ಟಿಗೆ ಮಾಡಿ ಒಂದು ಪಿಕ್ಚರ್ ಮಾಡಬೇಕು ಅಂತಿತ್ತು. ಮಾಡಲಿಕ್ಕೆ ನನಗೆ ಆವಾಗ ಯುಗ ಅಲ್ಲ, ಯಾವುದು ಇವರ ಕಾಪಿ ಕಾಡಿದ್ದು ಇವರದೆಲ್ಲ ಪಿಕ್ಚರ್ ಬರಬೇಕಂತ ಮೊದಲೇ ನನಗೆ ಮನಸ್ಸಲ್ಲಿ ಇವರನ್ನೆಲ್ಲ ಹಾಕಿ ಕಾಮಿಡಿಗಳನ್ನೆಲ್ಲ ಹಾಕಿ ಒಂದು ಪಿಕ್ಚರ್ ಮಾಡಬೇಕು ಅಂತಿತ್ತು. ಅದಕ್ಕೆ ಸರಿಯಾಗಿ ನಮ್ಮದೊಂದು ವೀರೇನ್ ಶೆಟ್ಟಿ ಕಾವ್ ಅಂತ ನಮ್ಮಲ್ಲಿ ಕೆಲಸಕ್ಕೆ ಬಂದರು, ಕೆಲಸ ಮಾಡಲಿಕ್ಕೆ ರಿಪೋರ್ಟರ್ ಆಗಿ ಕೆಲಸ ಹೇಳ್ಕೊಂಡು ಬಂದರು. ಸರಿಯಾ, ಒಳ್ಳೆ ರೈಟ್ರು, ಒಳ್ಳೆ ಹುಡುಗ. ಮತ್ತು ಅವರೊಟ್ಟಿಗೆ ಅವರು ಫ್ರೆಂಡ್ಶಿಪ್ ಆಯಿತು, ನಮ್ಮದು ಫ್ರೆಂಡ್ಶಿಪ್ ಆಯಿತು. ನಾನು ಹೇಳಿದೆ ನಂಗೆ ಒಂದು ಪಿಕ್ಚರ್ ಮಾಡಬೇಕು, ಕತೆ ಮಾಡಿ ಹಾಗೆ ಹೀಗೆ ಅಂತೇಳಿ. ಇಂಥವರಿಗೆ ಕತೆ ಮಾಡಬೇಕು, ಇಂಥದ್ದು ಹೀಗೇನೇ ಇರಬೇಕು, ಕಾಮಿಡಿ ಸೀರಿಯಸ್ ಬೇಡ, ಕಾಮಿಡಿಯೇ ಮಾಡಬೇಕು ಅಂತೇಳಿ ಅವ್ರ ಹತ್ರ ಮಾತಾಡಿ ಅವರು ಕತೆ ಬರೆದು ಅದನ್ನು ಆಚೆ ಈಚೆ ಎಲ್ಲ ಮಾಡಿ ಒಳ್ಳೆ ಫಸ್ಟ್ ಕ್ಲಾಸ್ ಅವರು ನನಗೆ ಒಳ್ಳೆ ಟೈಮ್ಗೆ ಸಿಕ್ಕಿದ್ರು. ಅದಕ್ಕೆ ಟೈಮ್ ಅಂತ ಹೇಳ್ತಾರೆ, ಅದು ಸಿಕ್ಕಿದ್ರು, ಅವರು ಸಕ್ಸಸ್ ಆದರು ಅದರಲ್ಲಿ. ನಿರ್ಮಾಪಕರಾಗಿ ನೀವು ಕೂಡ, ನಾನು ಸಕ್ಸಸ್ ಆದೆ, ಅವರು ಸಕ್ಸಸ್ ಆದರು. ಚಾಲಿಪೋಲಿ ಆದ ನಂತರ ದಬಕ್ಕದ ಬಾಯಸದಲ್ಲಿ ನೀವೇ ನಿರ್ಮಾಣ ಮತ್ತು ನಿರ್ದೇಶಕರಾಗಿ ಕೂಡ ಕೆಲಸ ಮಾಡ್ತೀರ, ಅದ್ರ ಬಗ್ಗೆ ಹೇಳಿ. ಅದರ ನಂತರ ಅದು ದಬ್ಬಕದ ಬಯಸ ಮಾಡಿದೆ ನಾನು, ಕತೆ ಆಯಿತು. ಕತೆ ನಮ್ಮ ವೀರೇನ್ ಶೆಟ್ಟಿ ಅವರು, ಕತೆ ನಮ್ಮದಲ್ಲ, ಕತೆ ಒಂದು ಮಳೆಯಲ್ಲಿ ಪಿಕ್ಚರ್, ಇದು ಶ್ರೀನಿವಾಸ್ ಇದು ಕತೆ, ಅದು ಪಿಕ್ಚರ್ ಬಂದಿತ್ತು ಒಂದು. ಅದು ಅವರ ಹತ್ರ ಮಾತಾಡಿ ಅವರದ್ದು ರೈಟ್ ತೊಗೊಂಡು ನಾವು ಅದನ್ನು ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದು ನಾವು ಬೇರೆ ರೀತಿಯಲ್ಲಿ. ಸಸ್ಯಾಜಿಕ್ ಅವರದ್ದು ಸಂಭಾಷಣೆ ಸಾಹಿತ್ಯ ಎಲ್ಲ ಅವರು ಬರೆದಿದ್ದಾರೆ, ಮಾಡಿದ್ದಾರೆ. ಅದನ್ನು ಸಹ ನಾನು ವೀರೇನ್ ಶೆಟ್ಟಿಗೆ ಡೈರೆಕ್ಷನ್ ಮಾಡಲಿಕ್ಕೆ ಹೇಳಿದೆ. ಅಂದರೆ ನನಗೆ ಯಾರು ಡೈರೆಕ್ಷನ್ ಮಾಡೋದು ಅಂದರೆ ನನಗೆ ಅದು ಚಾಲಿಪೋಲಿದಲ್ಲಿ ಡೈರೆಕ್ಷನ್ ಮಾಡಿದ ನನಗೆ ಅನುಭವ ಆಗಿದೆ. ಅಂದರೆ ಬೆಳಿಗ್ಗೆ 6 ಗಂಟೆ ಹೋಗಿ ನಾನೇ ಇದ್ದೆ, 6 ಗಂಟೆಯಿಂದ ಸಂಜೆ 6 ಗಂಟೆಗೆ ನಾನೇ ಇದ್ದೆ ಅವರೊಟ್ಟಿಗೆ. ಯಾರು ಅಂದರೆ ಅವರು ಹೊಸಪರಲ್ಲ, ನಾನೇ ಇದ್ದೆ ಅವ್ರಿಗೇನು ಅದು ಏನು ಸಂಘ, ಯಾಕಂದರೆ ಇವರೆಲ್ಲ ದೊಡ್ಡ ದೊಡ್ಡವರು, ಯಾರು ಕಾಪಿಗಾಡರು ನವೀನ್ ಪಟೇಲ್ ಇವರ ದೊಡ್ಡವರು, ಇವರು ಹೊಸತ್ತಲ್ಲ. ಅದು ಕಷ್ಟ ಆಗ್ತದೆ ತುಂಬ. ಏನಂದರೆ ಏನಂತೇಳಿದ್ರೆ ಇವರ ಮಾತು ಅವರು ಕೆಲವು ಸರಿ ಕೇಳುದಿಲ್ಲ, ಈ ನವೀನ್ ಪಟೇಲ್ ಕೇಳುವವರಲ್ಲ, ಅವರಿಗೆ ಅವರದೇ ಒಂದು ಸ್ಟೈಲ್ ಉಂಟು, ಗೊತ್ತಲ್ಲ ನನಗೆ. ಮತ್ತು ಅವರಿಗೆ ತುಂಬ ಮಾತಾಗಿದೆ ಅಲ್ಲಿ ಚಾಲಿಪೋಲಿ ಇದರಲ್ಲಿ ಯಾವುದರಲ್ಲಿ ಜಾಗದಲ್ಲಿ ಸೆಟ್ಟಲ್ಲಿ ತುಂಬ ಮಾತಾಗಿದೆ. ಅವರು ಕಾಮಿಡಿ ಮಾಡಲಿಕ್ಕೆಲ್ಲ ಜಾಸ್ತಿ, ನಾನು ಹೇಳಿದೆ ಕಾಮಿಡಿ ಅದು ಬೇಡ ಅಂತೆಲ್ಲ ಹೇಳ್ತಿದ್ದೆ ಅವರಿಗೆ ನಾನು, ಅದು ಮಾಡಬೇಡಿ, ಅದು ಹಾಗೆ ಮಾಡಬೇಡಿ, ಸರಿ ಕರೆಕ್ಟ್ ಮಾಡಿ ಅಂತ ಹೇಳ್ತಿದ್ದೆ ನಾನು. ಅಂದರೆ
ನನ್ನಕ್ಕಿಂತ ಅವರಿಗಿಂತ ದೊಡ್ಡದಲ್ಲ ನಾನು. ಅದಕ್ಕೆ ನಾವು ಹೇಳುವಾಗ ನನ್ನ ವೇ ಮಸ್ತ್ ತುಂಬಾ ಕ್ಲೋಸ್ ಇದ್ದೆವು, ಅದಕ್ಕೆ ಅಂಚೆ ಮನ್ಪುಡ್ಸಿ ಅವು ಇಂಚೆ ಮನ್ಪ್ಲಿ ತಿಳಿದು ಏ ಇರು ಡೈರೆಕ್ಟರ್ ತುಂಬ ಇರು ಪ್ರೊಡ್ಯೂಸರ್ ಇದೇ ಪಾತಿರ್ನು. ಈಗೆಲ್ಲ ಗಲೆಟ್ ಆಗ್ತಿದ್ದು ನಮಗೆ, ಯಾವುದು ರೀಟೇಕ್ ಅವ್ರು ಬಿಡ್ಸಿ ವೀರೇಂದ್ರ ಬಿಡ್ಸಿ ರೀಟೇಕ್ ಮನ್ಪ್ಲಿ ಅಂತೇಳಿ ಹೇಳ್ತಿದ್ದೆ ನಾವು. ಸರಿಯಾ ಇಂಥದ್ದೆಲ್ಲ ಇತ್ತು, ಅದಲ್ಲ ಸಕ್ಸಸ್ ಆಯಿತು, ತೊಂದರೆ ಇಲ್ಲ. ದಬಕ್ ದಬ್ಬ ಆದ ನಂತರ ಡೈರೆಕ್ಷನ್ ವೀರೇಂದ್ರರಿಗೆ ಮಾಡ್ಲಿಕ್ಕೆ ಹೇಳಿದೆ. ಅವ್ರು ಹೇಳಿದ್ರು ಇಲ್ಲ ಪ್ರೊಫೆಸರ್ ಸ್ಕ್ರಿಪ್ಟ್ ಚೆನ್ನಾಗಿದೆ ನೀವೇ ಮಾಡಿ ಅದನ್ನು, ನಾನು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೇನೆ, ನನಗೆ ಬ್ಯಾಂಗ್ಳೂರಿಗೆ ಕನ್ನಡ ಮಾಡಬೇಕು ಅಂತ ಹೇಳಿದರು. ಹಾಗೆ ಅದನ್ನು ನಾಲ್ಕು ಮಂದಿ ಉಂಟು, ಅದು ಅದು ಪರವಾಗಿಲ್ಲ, ಅದು ನನಗೆ ಒಳ್ಳೆ. ಅದು ಮೂರು ವಾರದ ಮೊದಲು ಪಿಕ್ಚರ್ ಲೀಕ್ ಆಗಿದೆ, ತುಂಬ ಬೇಸರ ಸಂಗತಿ. ತುಳು ಇಂಡಸ್ಟ್ರಿಯಲ್ಲಿ ಉಂಟಲ್ಲ ಇಂಥದ್ದೊಂದು ಆಗುದು ಅಂತ ಹೇಳಿದ್ರೆ ಉಂಟಲ್ಲ ಭಾರಿ ಅಂದರೆ ಬೇಸರ ಅಂತ ಹೇಳಿದರೆ, ಒಂದು ಎರಡು ಮೂರು ಫ್ರೆಂಡ್ಸ್ ಅವರು ಫೋನ್ ಮಾಡಿ ಪ್ರಕಾಶನ ರಿಲೀಸ್ ಮಾಡಬೇಡಿ ಅಂತ ಹೇಳಿದ್ದಾರೆ ನನಗೆ. ಓಕೆ, ಎಲ್ಲರ ಮೊಬೈಲಲ್ಲಿ ಉಂಟು, ಎಲ್ಲ ಆಗಿದೆ ಮೂರು ವಾರ. ಪಿಕ್ಚರ್ ರಿಲೀಸ್ ಆಗೋಕ್ಕಿಂತ ಎರಡು ದಿವಸ ಮೊದಲು ನಮ್ಮದೊಂದು ಫ್ರೆಂಡ್ ನನ್ನ ಜಗನ್ನಾಥ್ ಶೆಟ್ಟಿ ಬಳ್ಳಿಗೆ ಫೋನ್ ಮಾಡಿ ಎಂಕುಲು ತೂಯ್ಯ ಅಂತ ಪಿಕ್ಚರ್ ಹೋಲು ಎಂಕಲ ಕೂಡ ಬರ್ತಡೆ ಇತ್ತು ಇಲ್ಲ ಮಲ್ಲ ಟಿ ವಿಟ್ಟು ಪಾಡ್ದು ತೂಯ್ಯ ದಪ್ಪಕ್ಕೆ ದಪ್ಪ ಐಸ ಅಂತ ನೀವು ತಿಂಕು ಮಾಡಿ ನನಗೆ ಹೇಗೆ ಆಗ್ಬೋದು. ನಿರ್ದೇಶಕ ಮತ್ತೆ ನಿರ್ಮಾಪಕರಿಗೆ ಅದರಷ್ಟು ದೊಡ್ಡ ಆಘಾತ ಬೇರೆ ನಾನು ಹೇಳಿದೆ ನೋಡಿ ರಿಲೀಸ್ ಮಾಡುವ ಹೋದ್ರೆ ಹೋಯ್ತು ಅಂತೇಳಿ, ಆದರೆ ಬಟ್ ಪ್ರೇಕ್ಷಕರು ಬಿಡಲಿಲ್ಲ. ಮೂರು ವಾರ ಓಡಿದೇ ಓಡಿದ್ದು, ಮತ್ತು ಥಿಯೇಟ್ರಲ್ಲಿ ಸಹ ಶೋ ನಮಗೆ ತುಂಬ ಜಾಸ್ತಿ ಸಿಕ್ಕಿತ್ತು, ಹಾಕಿದ್ದು ಬಂಡವಾಳಕ್ಕಿಂತ ಜಾಸ್ತಿಯೇ ಬಂತು. ಸಂತೋಷ, ಅದು ತುಳು ಅಭಿಮಾನಿಗಳಿಗೆ ನಂದು ಯಾವಾಗ ಸಹ ಒಂದು ಕೃತಜ್ಞತೆ. ಆದರೆ ಈ ದಬಕ ದಬ ಐಸ ಸೆನ್ಸಾರ್ನಲ್ಲಿ ಲೀಕ್ ಆಯಿತು ಅಂತೇಳಿ ಹೇಳುವಂತ ಒಂದು ಮಾತು ಕೇಳಿ ಬಂತು, ನಿಮಗೆ ಯಾರ ಮೇಲಾದರೂ ಅನುಮಾನ ಇರುವಂಥದ್ದು ಅಥವಾ ಏನು ಗೊತ್ತಾ? ಅದನ್ನು ಅನುಮಾನವಾಗಿ ನಾವು ಹುಡುಕಿಕೊಂಡು ಹೋದರೆ ನಂಗೆ ಸಿಗ್ತಾರೆ. ಕಂಪ್ಲೇಂಟ್ ಕೊಟ್ಟವು, ಯಾಕಂದ್ರೆ ಅದೊಂದು ಸಂಘಟನೆ ಇತ್ತು ನಮ್ದು, ಹಾಗೆಲ್ಲ ಸರಿ ಕಂಪ್ಲೇಂಟ್ ಕೊಟ್ಟು, ಆದ್ರೆ ಹಿಂದೆ ನಾನು ಹೋಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ ಹಿಂದೆ ಹೋಗಿ ಅವನು ಯಾರು ಅಂತ ಗೊತ್ತಾದ್ರೆ ಉಂಟಲ್ಲ ಎಂತಾಗ್ತದೆ, ಅದಕ್ಕೆ ಬೇಡ ಅಂತ ನನ್ನ ಹೆಂಡತಿ ಹೇಳಿದ್ರು. ಹೆಂಡತಿ ಈಗ ದೇವರಿಗೆ ಕೈ ಮುಗಿದು ಹೇಳುದು, ದೇವರೇ ಅದು ಯಾರು ಮಾಡಿದ್ದಾರೆ ಅವ್ರು ನಂಗೆ ಗೊತ್ತಾಗ್ಲಿಲ್ಲ, ನನ್ನ ಗಂಡನಿಗೆ ಗೊತ್ತಾಗ್ಬಾರ್ದು ಅಂತ ಹೇಳಿದ್ರು. ಅದು ಹಾಗೆ ನಂಗೆ ಗೊತ್ತಾಗ್ಲಿಲ್ಲ, ನಾನು ಹಿಂದೆ ಹೋಗ್ಲಿಲ್ಲ, ಬಿಟ್ಟು ಬಿಟ್ಟು ಇರ್ಲಿ. ಮಾಡಿದವರಿಗೆ ಖುಷಿ ಆಗ್ಲಿಲ್ಲ, ಖುಷಿ ಅಂತೂ ಆಗ್ಲಿಲ್ಲ. ಯಾವುದು ತಲೆಬಿಸಲಿದ್ದಾರೆ ಅವ್ರು ಈಗ ಸಹ, ಅಯ್ಯೋ ಅದನ್ನು ಎಂತ ಹಾಳು ಮಾಡ್ಲಿಕ್ಕೆ ಆಗ್ಲಿಲ್ಲ ನಂಗೆ ಅಂತೇಳಿ. ನಿಮ್ಮ ಜೀವನದಲ್ಲಿ ಇರುವಂತಹ ಒಂದಷ್ಟು ಫೋಟೋಗಳನ್ನು ನಾವು ಹೆಕ್ಕಿ ತೆಗೆದಿದ್ದೇವೆ, ಅದನ್ನು ನೋಡುವಾಗ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಹೇಳಬೇಕು. ಈಗ ಒಂದಷ್ಟು ಫೋಟೋ ತೋರಿಸ್ತೀನಿ ಸರ್. ಮೊದಲೇ ಫೋಟೋ ಇದು, ಇದು ಪತ್ರಕರ್ತರ ಸಂಘದವರು ಚಾಲಿಪೂಲಿ ಆಗುವ ಟೈಮ್ನಲ್ಲಿ ನನಗೆ ಸನ್ಮಾನ ಮಾಡಿದ್ರು ಫೋಟೋ. ಅದರಲ್ಲಿ ನವೀನ್ ಪಟೇಲ್, ಹರೀಶ್ ಎಲ್ಲ ಅಂತ ಎಲ್ಲ ಪತ್ರಕರ್ತರು ಇದ್ದಾರೆ ಅದರಲ್ಲಿ. ಶ್ರೀನಿವಾಸ್ ಅವರು ಸನ್ಮಾನ ಮಾಡಿದ್ರು ನನಗೆ. ಬಹಳ ಹಿಂದಿನ ಫೋಟೋ, ಎರಡನೇ ಫೋಟೋ ಇದು. ಇದು ನಂದು ಫಸ್ಟ್ ಮಗ ಹುಟ್ಟಿದಾಗ ಪಾಂಡೇಶ್ವರ ಮನೆಯಲ್ಲಿ ತೆಗೆದ ಫೋಟೋ ಅದು, ನಂಗೆ ಗುರ್ತು ಸಿಗುದಿಲ್ಲ. ಬಹಳ ಯಂಗ್ ಆಗಿದ್ರಿ, ಹೀರೋ ಆಗ್ಬೇಕು ಅಂತೇಳಿ ಹೇಳಿ ಹೊರಟಿದ್ದವರು. ಮೂರನೇ ಫೋಟೋ ಇದು, ಇದು ಶ್ರೀನಿವಾಸ್ ನಮ್ಮ ಮಲಯಾಳಿ ಪಿಕ್ಚರ್ ಇದು. ಅವರ ಮನೆಗೆ ಹೋಗಿದ್ದೆ ನಾನು, ಹೇಳಿದಲ್ಲ ದಪ್ಪಕ ದಪ್ಪ ವಿಷಯದಲ್ಲಿ. ಹಾಗೆ ದಪ್ಪಕ ದಪ್ಪ ವಿಷಯದಲ್ಲಿ ಅವರಿಗೆ ಬರೀ ಖುಷಿ ಆಯ್ತು, ನಾನು ಮಾಡ್ತಾ ಇದ್ದೇನೆ ಅದನ್ನು. ಅವರ ಕಥೆಯನ್ನು ರೈಟರ್ ಮತ್ತು ಅವ್ರ ಆಕ್ಟರ್. ಅವ್ರು ಬಾರಿ ಶ್ರೀನಿವಾಸ್ ಅಂತ ಹೇಳಿದ್ರೆ ಕೇರಳದಲ್ಲಿ ಇಲ್ಲಿ ಎಲ್ಲರಿಗೂ ಸಹ ಗೊತ್ತಿದ್ದವರು. ದೊಡ್ಡ ಚಿತ್ರರಂಗದಲ್ಲಿ ಅವರು ಸೂಪರ್ ಮ್ಯಾನ್. ಓಕೆ, ಆ ಸಂದರ್ಭ. ಹೌದು ಹೌದು. ಓಕೆ, ನೆಕ್ಸ್ಟ್ ಫೋಟೋ ಇದು. ಇದು ನಮ್ಮ ವೀರೇಂದ್ರ ಹೆಗ್ಡೆ ಅವರು, ಅವರು ಚಾಲಿಪುಲಿ ಪಿಕ್ಚರ್ ಹೋಗಿ ಬಂದಾಗ ತೆಗೆದ ಫೋಟೋ ಅದು. ಚಾಲಿಪುಲಿ ಅವರು ಅದು ಅವರಾಗಿ ನಾನಾಗಿ ಕೇಳಿದಲ್ಲ ಎಂತ ಪಿಕ್ಚರಿಗೆ ಬನ್ನಿ ಅಂತೇಳಿ ನಾನು ಕರೆದಲ್ಲ, ಅಲ್ಲಿಂದ ನನಗೆ ಫೋನ್ ಬಂದದ್ದು. ಚಾಲಿಪುಲಿ ನಂಗೆ ನೋಡಬೇಕು ಪ್ರಕಾಶ್, ನಂಗೆ ಅರೇಂಜ್ಮೆಂಟ್ ಮಾಡಿ ಅಂತ. ಹೌದು, ಭಾರಿ ಖುಷಿ ಆಗಿದೆ ಅವರಿಗೆ. ಅದರಲ್ಲಿ ಅದರಲ್ಲಿ ಚಾಲಿಪುಲಿಲು ಸಕ್ಸಸ್ ಆಗಲಿಕ್ಕೆ ಅವರದು ಅವರು ಒಂದು ಕಾರಣ. ನೂರ ಹತ್ತನೇ ದಿವಸ ಆಗುವಾಗ ಅವ್ರು ಬಂದದ್ದು ಪಿಕ್ಚರ್ ನೋಡಲಿಕ್ಕೆ, ರಿಲೀಸ್ ಆಗಿ ತುಂಬ ದಿವಸ ನಂತರ ಅವ್ರು ಬಂದದ್ದು. ನಮಗೆ ನಮ್ಮದೊಂದು ಅದು ಭಾರಿ ಒಂದು ಖುಷಿಯ ವಿಷಯ. ಅವರು ಬಂದದ್ದು ಫಸ್ಟ್ ಟೈಮ್ ಅವರು ತುಳು ಪಿಕ್ಚರಿಗೆ ಬರೋದು. ಓ, ಅಲ್ಲಿ ತನಕ ಅವರು ನೋಡಿರಲಿಲ್ಲ ಪಿಕ್ಚರ್ ಅಂತೇಳಿ, ತುಳು ಪಿಕ್ಚರ್ ಅವ್ರು ನೋಡಿಲ್ಲ. ಮಾಲಿಗೆ ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ನಾನು ಮತ್ತು ಅವರು ಒಟ್ಟಿಗೆ ಒಂದೇ ಸೀಟಲ್ಲಿ ಕೂತ್ಕೊಂಡು ನೋಡಿದ್ದೇನೆ ನಾವು. ನನ್ನ ಅದೃಷ್ಟ, ಅವರ ಅದೃಷ್ಟ ಅಲ್ಲ ನನ್ನ ಅದೃಷ್ಟ. ಓಕೆ, ನೆಕ್ಸ್ಟ್ ಫೋಟೋ
ನನ್ನ ಹೆಂಡತಿ ಪಟ್ಟದು ಹೌದು, ಮದುವೆ ಆಗಿ ಸ್ವಲ್ಪ ದಿವಸ ಆಗಿ ಅದಷ್ಟೇ. ನೆಕ್ಸ್ಟ್ ಫೋಟೋ, ಇದು ನಂದು ಬರ್ತ್ಡೇ ಇದು ಫೋಟೋ. ಸುರೇಂದ್ರ ಬಂಟ್ವಾಳ ನನ್ನ ಫ್ರೆಂಡ್ ಇದ್ದಾರೆ, ನನ್ನ ಮಗ ಕೇಕ್ ಕೊಡುದು, ಮಗಳು ಸಹ ಕೇಕ್ ಕೊಡುದು ಫೋಟೋ. ಹೌದು, ನನ್ನ ಫ್ರೆಂಡ್ ಅವರು ಸುರೇಂದ್ರ ಬಂಟ್ವಾಳ, ಎಲ್ಲ ಬಂದಿದ್ರು ತುಂಬಾ ಮಂದಿ. ಈ ಫೋಟೋ ಎಲ್ಲಿದ್ದು ಮತ್ತೆ ಯಾರೆಲ್ಲ ಇದ್ದಾರೆ? ಇದು ಇತ್ತೀಚೆಗೆ ನಾವು ಕಳಸಕ್ಕೆ ಹೋಗಿದ್ದೆವು. ಓಕೆ, ಹೀಗೆ ಸುಮ್ಮನೆ ನಾನು ಗಿರೀಶಣ್ಣ ಜಗನ್ ಶೆಟ್ಟಿ ಬಾಳ ಓಕೆ ನಮ್ಮದು ಹಿರಿಯ ಪತ್ರಕರ್ತರು ನಮ್ಮ ಆಫೀಸಲ್ಲಿ ಇದ್ದಾರೆ, ಮತ್ತೆ ಸುರೇಂದ್ರ ಬಂಟ್ವಾಳ, ಎಲ್ಲ ಒಟ್ಟಿಗೆ ನೈನ್ ಪಡೀಲಿ. ಟ್ರಿಪ್ ಹೋಗಿ ಒಂದ್ ಎರಡು ಮೂರು ದಿವಸ ಅಲ್ಲಿ ಇದ್ದು ಬಂದದ್ದು ನಾವು. ಹೌದು ಹೌದು. ನೆಕ್ಸ್ಟ್ ಫೋಟೋ, ಇದು ಮನೆಯಲ್ಲಿ, ಮನೆದು. ಓಕೆ, ನಿಮ್ಮ ಫ್ಯಾಮಿಲಿ ಅವರೆಲ್ಲ ಇದ್ದಾರೆ? ಎಲ್ಲ ಇದ್ದಾರೆ. ಯಾರೆಲ್ಲ ಸರ್ ಇದ್ದಾರೆ? ನಾನು, ನನ್ನ ಮಿಸ್ಸಸ್, ಮತ್ತೆ ನನ್ನ ಮಗಳು, ಮತ್ತೆ ನಮ್ಮ ಮಕ್ಕಳಿದ್ದರು. ಓಕೆ, ಹುಡುಗ. ಈ ಫೋಟೋಸ್ ನೆನಪಿದೆಯಾ? ಹಾಂ, ನೆನಪಿದೆ. ಇದು ನನ್ನ ಫ್ರೆಂಡ್ ಯಾರು, ಪ್ರಶಾಂತ್ ಅವರು, ಮತ್ತೆ ಡಾಕ್ಟರ್, ಮತ್ತೆ ಉಮೇಶ್ ಅಂತೇಳಿ, ಸಂಜೆ ಹೊತ್ತು ಇವರೊಟ್ಟಿಗೆ ಇರುತ್ತ. ನಿಮ್ಮ ಗೆಳೆಯರ ಬಳಗ? ಗೆಳೆಯರ ಬಳಗ. ಓಕೆ, ಕೊನೆಯ ಫೋಟೋ ಹೀರೋ ಲುಕ್ಕಲ್ಲಿ. ಇಲ್ಲ, ಝೀರೋ ಝೀರೋ. ಚಿಕ್ಕದಿರೋದು ಹೌದು, ಅಂದರೆ 28. ನಾನು ಎಲ್ಲಿಗೆ ನಿಮ್ಮ ಫೋಟೋ ಮುಗೀತು? ಯಶಸ್ವಿ ಉದ್ಯಮಿ ಆಗಿದ್ರಿ, ಆದ್ರೆ ನಿಮ್ಗೆ ಹೆಣ್ಣು ಸ್ವಲ್ಪ ಹುಡುಕೋದ್ ಕಷ್ಟ ಆಯ್ತಂತೆ ಅಂತ ಹೇಳಿ ನಮಗೆ ಗೊತ್ತಾಯ್ತು. ಇಲ್ಲ, ಅದು ಅಂದ್ರೆ ನಾನು ಬಿಸ್ನೆಸ್ ಮ್ಯಾನ್. ಈ ನಾನು ಹುಡುಗಿ ಮದುವೆ ಆದದ್ದು ಮಾಯಿ, ಕೇರಳದವರ ಹುಡುಗಿಯನ್ನು ಮದುವೆ ಆದದ್ದು. ಈ ಕೇರಳದವರಿಗೆ ಒಂದು ತಲೆಯಲ್ಲಿ ಉಂಟು, ಗೌರ್ಮೆಂಟ್ ಜಾಬಿನವರಿಗೆ ಮಾತ್ರ ಹುಡುಗಿ ಕೊಡುದು ಅಂತ. ಈಗ ಬಿಸ್ನೆಸ್ ಅಂತ ಹೇಳಿ ನಾನು ಏನು ಬಿಸ್ನೆಸ್ ಅಂತ ಹೇಳುದು, ಬಟ್ಟೆ ವ್ಯಾಪಾರ ಇತ್ತು, ಹೋಟೆಲ್ ಇತ್ತು, ಕ್ರೀಮ್ ಪಾರ್ಲರ್ ಇತ್ತು, ಕುರಿ ಇತ್ತು, ಹೀಗೆ ಒಂದೊಂದೊಂದೊಂದೊಂದು ಬಿಸ್ನೆಸ್ ಮಾಡ್ತಾ ಇದ್ದೆ. ಅದರಡಿಯಲ್ಲಿ ಕೆಲಸಕ್ಕೆ ಹೋಗ್ತಿದ್ದೆ. ಏನು ಅಂತ ಹೇಳುದು, ನಾನು ಮನುಷ್ಯನಿಗೆ ಒಂದು ಉದ್ಯೋಗ ಇದ್ರೆ ಸರಿ, ಇದು ಹತ್ತಾರು ಉದ್ಯೋಗ ಇದ್ರೆ ಏನು ಯಾವ ರೀತಿ ಹೇಳುದು. ಹಾಗೆ ತುಂಬಾ ಒಂದು 50-52 ಹುಡುಗಿ, ಇದು 52ನೇ ಹುಡುಗಿ ನನಗೆ ಮದುವೆ ಆದದ್ದು. ಹೆಣ್ಣು ನೋಡಿದ್ರೆಲ್ಲ ಕೂಡ ದಾಖಲೆ, ಅದರಲ್ಲಿ ಸಣ್ಣ ದಾಖಲೆ ಇದೆ. ಇನ್ನು ಬಹಳಷ್ಟು ಗಾಸಿಪ್ಗಳು ನಿಮ್ಮ ಬಗ್ಗೆ ಕೇಳಲ್ಪಟ್ಟೆ ನಾನು. ಅಂಡರ್ವರ್ಲ್ಡ್ ಒಂದಿಗೆ ಸಂಬಂಧ ಇದೆ, ಅಥವಾ ಪ್ರಕಾಶ್ ಪಾಂಡೇಶ್ವರ ಅಂದರೆ ಒಬ್ಬರು ರೌಡಿ ಅಂತೇಳಿ, ಇದಕ್ಕೆಲ್ಲ ನಿಮ್ಮ ಉತ್ತರ ಏನಿದೆ ಸರ್? ಅದು ನನ್ನನ್ನು ಹತ್ತಿರದಿಂದ ಮಲ್ಲವರಿಗೆ ಮಾತ್ರ ನಾನು ಪ್ರಕಾಶ್ ಪಾಂಡೇಶ್ವರ ಏನು ಅಂತೇಳಿ ಗೊತ್ತು. ದೂರದಲ್ಲಿ ನೋಡ್ತಾರಲ್ಲ, ಅದು ಗೊತ್ತಾಗೋದಿಲ್ಲ ನಾನು ಏನು ಅಂತೇಳಿ ಗೊತ್ತಾಗೋದಿಲ್ಲ. ಈ ಕೆಲವು ಸರಿ ನಾವು ತಪ್ಪು ಮಾಡಿದ ವಿಷಯಕ್ಕೆ ನಾವು ಎಷ್ಟೋ ಮಂದಿಗೆ, ನಿಮ್ಗೆ ಗೊತ್ತು, ತಪ್ಪು ಮಾಡದೆ ಜೈಲಿಗೆ ಹೋದವರು ತುಂಬ ಇದ್ದಾರೆ, ನಿಮ್ಗೆ ಗೊತ್ತು, ನ್ಯೂಸ್ ಒಂದು ಪತ್ರಕರ್ತ ಕರೆಕ್ಟ್ ಅಲ್ಲ. ಅದೇ ರೀತಿ ನನ್ನೊಂದು ಫ್ರೆಂಡ್ ಇದ್ದರು ಚೇತು ಅಂತ, ಬೋಳಾರದವರು, ಚೇತನಂದ್ ಚೇತು, ಯಾನ ಚೇತನಂದ್ ಅವರ ಹೆಸರು ಚೇತು, ಅವರು ರೌಡಿ ಆಗಿದ್ದು, ರೌಡಿ ಅಂತ ಸಾವಿರ ಚಟುವಟಿಕೆಗೆಲ್ಲ ಗುರುತಿಸಿಕೊಂಡವರು ಅವರು. ಅವರು ನನ್ನೊಂದು ಬಸ್ ಸ್ಟ್ಯಾಂಡಲ್ಲಿ ನನ್ನದು ಒಂದು ಶಾಪ್ ಇತ್ತು ನಂದು. ಅವರು ಜೈಲಿಂದ ರಿಲೀಸ್ ಆಗಿ ಬಂದರು, ಬಂದ ನಂತರ ಅವ್ರದ್ದು, ಅವರು ಬಸ್ ಸ್ಟ್ಯಾಂಡಲ್ಲಿದ್ದವರು, ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬರೋ ನಾನು ನೋಡ್ತಾ ಇದ್ದೆ. ಅವರದೆಲ್ಲ ನಮಗೆಲ್ಲ ಸ್ವಲ್ಪ ಹೆದರಿಕೆ ಆಯಿತು, ಇವರೆಲ್ಲ ಬಂದದ್ದು ಎಂತಪ್ಪ, ಇನ್ನು ಏನಾಗ್ತದೆ ಅಂತೇಳಿ. ಜೈಲಿಂದ ಒಂದು 10-15 ಮಂದಿ ಎಲ್ಲ ರಿಲೀಸ್ ಆಗಿ ಬಂದು ಅವರ ಗ್ರೂಪ್ ಬರೋದು ನಮ್ಮಲ್ಲಿಗೆ, ಹಾಗೆಲ್ಲ ಇತ್ತು. ಬಟ್ ನನಗೆ ಸಹ ಆಗ ಒಂದು ಹೇಳಿದಾಗೆ ಒಂದು ಸಮಾಜ ಸೇವೆ ಅಂತೇಳಿ ಇತ್ತು ಮನಸ್ಸಿನಲ್ಲಿ, ಏನಾದರೂ ಮಾಡಬೇಕು ಅಂತೇಳಿ. ಈ ಪೊಲೀಸ್ನವ್ರು ಏನು ಮಾಡ್ತಾರೆ ಅಂತೇಳಿ ಹೇಳಿದರೆ, ಪೊಲೀಸರು ಸ್ಟೇಷನ್ಗೆ ಕರೆಸಿ ರೌಡಿಗಳ ಹತ್ರ ಮಾತಾಡಿ ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಹಾಗೆ ಅಂತ ಹೆದರಿಸೋದು, ಹೊಡೆಯೋದು, ಇದೇ ಅಲ್ಲದೆ ನೀವು ಸರಿಯಾಗಬೇಕು ಸರಿಯಾಗಬೇಕು ಅಂತೇಳಿ ಬಾಯಲ್ಲಿ ಹೇಳುವುದಲ್ಲದೆ ಅವರನ್ನು ಒಟ್ಟಿಗೆ ಇಟ್ಕೊಳ್ತಾರಾ? ಇಟ್ಕೊಳ್ಳೋದಿಲ್ಲ. ನಮ್ಮ ಸಮಾಜ ಅಷ್ಟೇ, ಯಾವುದು ಈ ಎಡ್ಡವಡು, ನೀನು ಒಳ್ಳೇದಾಗಬೇಕು, ನೀನು ಹಾಳಾಗಬಾರ್ದು ಅಂತ ಹೇಳ್ತಾರೆ. ಬಟ್ ಅವ್ರಿಗೊಂದು ಕೆಲಸ ಕೊಡ್ತಾರಾ? ಇಲ್ಲ, ಕೊಡಲ್ಲ. ಹೌದಲ್ಲ, ಅವರನ್ನು ನೋಡಿ, ಅವರನ್ನು ಒಟ್ಟಿಗೆ ಇಟ್ಟುಕೊಳ್ಬೇಕು ನಾವು. ಇಟ್ಟುಕೊಟ್ರೆ ಅವರನ್ನು ಮನಪರಿವರ್ತನೆ ಮಾಡ್ಬೋದು ನಮಗೆ. ಯಾವುದು ಅವ್ರಿಗೆ ಹೇಳಿ, ನಾನು ಹಾಗೆ ಚೇತು ಅಂತೇಳಿ, ಅವರಲ್ಲಿ ಒಳ್ಳೆ ಗುಣ ಇತ್ತು, ಅವರು ಒಳ್ಳೆ ಗುಣ ನೋಡಿದೆ ನಾನು ಅವ್ರ ಹತ್ರ. ಇವರೆಲ್ಲ ರೌಡಿ ಅಂತ ತಿಳ್ಕೊಂಡೆ ನಾನು, ಛೇ ಇವರೆಲ್ಲ ರೌಡಿ ಅಲ್ಲ, ಏನೋ ಯಾವುದೋ ಒಂದು ಚಿಕ್ಕ ಚಿಕ್ಕ ಗಡ್ಡೆ ಗಲಾಟೆಲ್ಲ ಮಾಡಿ 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 ದೊಡ್ಡ ಹೆಸರು ಮಾಡಿದರು. ಅಂದರೆ ದೊಡ್ಡದಕ್ಕೆ ಬಂದು ಬಿದ್ದರು, ದೊಡ್ಡ ಹಳ್ಳಕ್ಕೆ ಹೋಗಿ ಬಿದ್ದಾರೆ. ಸರಿ ಮಾಡಬೇಕು ಅಂತೇಳಿ ನನಗೆ ಮನಸ್ಸಿಗೆ ಆಯಿತು. ಹಾಗೆ ಅವರನ್ನು, ಅವರು ನಿಜವಾಗಿ ಸಹ ನಾನು ಅವರನ್ನು ಪ್ರೀತಿಸಿ ಅವರನ್ನು ಸರಿ ಮಾಡಬೇಕು, ಸರಿ ನನ್ನ ಮನಸ್ಸಿರ್ತವೆ ಸರಿ ಮಾಡಬೇಕು ಅವರನ್ನು ಅಂತೇಳಿ. ಹಾಗೆ ಅವರ ಫ್ರೆಂಡ್ಶಿಪ್ ಮಾಡಿ ಅವರನ್ನು ಸರಿ ಮಾಡಿದೆ ನಾನು. ಇಲ್ಲದ ಆ ಸರಿ ಮಾಡುವ ಬರದಲ್ಲೆಲ್ಲ ಕೆಲವಲ್ಲ ಅವರಿಗೆ, ಅವರಿಗೆ ಆಗದವರಿಗೆಲ್ಲ ಗಲಾಟೆ ಆಗಿ ಅದರಲ್ಲಿ ನಾನು ಸಿಕ್ಕಿಕೊಂಡೆ. ಓಕೆ, ಹಾಗೆ ಈ ಹೆಸರು ರೌಡಿ, ಅದು ಇದು ಅಂಡರ್ವರ್ಲ್ಡ್ ಅಂತೇಳಿ. ಮತ್ತೆ
ಅಂಡರ್ವರ್ಲ್ಡ್ ಅಂತ ಹೇಳಿದ್ರೆ ಏನು, ಅವ್ರದ್ದು ಫೋನ್ ಬರ್ತಾ ಇತ್ತು ಕೆಲವ್ರದ್ದೆಲ್ಲ ಮಾತಾಡ್ತಾ ಇದ್ದೆ, ಈಗಲೂ ಕೆಲವರು ಮಾತಾಡ್ತಾರೆ, ಮಾತಾಡ್ತೇನೆ. ಮತ್ತು ನಾನಂತ ಹೇಳಿದರೆ ನಾನು ಸಾಯಲಿಕ್ಕೆ ಎದುರು ಅವನಲ್ಲ. ಪತ್ರಿಕೋದ್ಯಮದ ಸೆಳೆತ ಹುಟ್ಟಿದ ಹೇಗೆ, ಅಥವಾ ಏನಾದರೂ ಒಂದು ಇನ್ಸಿಡೆಂಟ್ ಇದೆಯಾ? ಖಂಡಿತವಾಗಿ ಸರ್, ನಾನು ಪತ್ರಕರ್ತನೇ ಅಲ್ಲ, ನಾನು ಬುಕ್ಸ್ ಹೋಗ್ತಿದ್ದೆ. ಅದು ಎಲ್ಲಿಯಾನ ನನ್ನ ತಲೆಯಲ್ಲಿ ಒಂದು ಪತ್ರಿಕೆ ಮಾಡಬೇಕು ಅಂತೇಳಿ ಎಷ್ಟೋ ವರ್ಷದ ಮೊದಲು ಇತ್ತು ಅಷ್ಟೇ, ಅಲ್ಲದೆ ನಾನು ಪತ್ರಿಕೆ ಮಾಡಬೇಕು ಅಂತೇಳಿ ನನ್ನ ಮನಸ್ಸಿನಲ್ಲಿ ಇಲ್ಲವಿಲ್ಲ. ಅದು ಇದೇ ರೀತಿ ಒಂದು ಕೇಸಲ್ಲಿ ನಾನು ಒಂದು ಜೈಲಲ್ಲಿ ಕೂತ್ಕೊಂಡೆ. ಜೈಲಲ್ಲಿ ಕೂತ್ಕೊಳ್ಳುವಾಗ ನಾನು ಒಂದು ಮಂಗಳೂರಲ್ಲಿ ಒಂದು ಪತ್ರಿಕೆ ಇತ್ತು, ನನಗೆ ಹೆಸರು ಬೇಡ ಪತ್ರಿಕೆದು, ನಾನು ಹೇಳುವುದಿಲ್ಲ. ಪತ್ರಿಕೆದು ಯಜಮಾನ ಚೀಫ್ ಎಡಿಟರ್ ನನಗೆ ಬೇಕಾದವರು, ನನ್ನ ಹತ್ರ ಮಾತಾಡ್ತಾ ಇದ್ದವರು, ನನ್ನಿಂದ ಹೆಲ್ಪ್ ತಗೊಂಡವರು. ಮಂಗಳೂರಿನಲ್ಲಿ ಯಾವುದೇ ವಿಷಯ ಆದರೂ ಸಹ ಬೆಳಿಗ್ಗೆ 5:30 6 ಗಂಟೆಗೆ ನನಗೆ ಫೋನ್ ಮಾಡ್ತಾಯಿದ್ರು. ಪ್ರಕಾಶ್ ಅವರೇ, ಏನಿದೆ ಮಂಗಳೂರಲ್ಲಿ ವಿಶೇಷ ಅಂತ ಕೇಳ್ತಾಯಿದ್ರು. ನಾನು ಅದಕ್ಕೆ ಹೀಗೆ ಉಂಟು ಹಾಗೆ ಉಂಟು ಅಂತ ನಾನು ರಿಪೋರ್ಟಾಗಿ ಮಾಡ್ತಾಯಿದ್ದೆ. ರಿಪೋರ್ಟ್ ಅಲ್ಲ, ಹಣಕ್ಕೆಲ್ಲ, ಹೀಗೆ ಒಂದು ಸುದ್ದಿ ಮಾಹಿತಿದಾರರಾಗಿ ಅವರಿಗೆ ಒಂದು ಮಾಹಿತಿ ಕೊಡ್ತಾ ಇದ್ದೆ. ಅದು ನನಗೆ ಹುಚ್ಚದು ಮಾಹಿತಿ ಕೊಡ್ದು, ಅವ್ರಿಗೆ ಹೀಗೆ ಆಗಿದೆ, ಕಂಪನಿಯಲ್ಲಿ ಎಂಥ ಇದಾಗಿದೆ, ಫ್ರಾನ್ಸಿಯಲ್ಲಿ ಇದಾಗಿದೆ, ಇಲ್ಲಿ ಬೆಂಕಿ ಬಿದ್ದಿದೆ, ಅವ್ರು ಕೇಳ್ತಾ ಇದ್ದು ಮಾತಾಡ್ತಾಯಿದ್ರು. ದಿವಸ ಫೋನ್ ಮಾಡ್ತಾಯಿದ್ರು, ಒಳ್ಳೆ ಒಳ್ಳೆ ಬಾಂಧವ್ಯ ಇತ್ತು ಅವ್ರಿಗೆ ನನಗೆ ಮತ್ತು ಅವರಿಗೆ. ನಾನು ಈ ಟೈಮ್ನಲ್ಲಿ ಜೈಲಲ್ಲಿರುವ ಟೈಮ್ನಲ್ಲಿ ಅವರ ಕೆಲಸದವರಿಗೆ ಒಬ್ಬರಿಗೆ ನಾನು ಫೋನ್ ಮಾಡಿದೆ. ಈ ಕೇಸಲ್ಲಿ ನನ್ನ ಮೇಲೆ ಕೇಸ್ ಆಗುವ ಟೈಮ್ನಲ್ಲಿ ನಾನು ಪಾಂಡೇಶ್ವರ ಪೊಲೀಸ್ನಲ್ಲಿ ಇದ್ದೆ. ಓಕೆ, ಅಲ್ಲಿಂದ ನಾನು ಅವರಿಗೆ ಫೋನ್ ಮಾಡಿದೆ, ಒಬ್ಬ ಕೆಲಸದವರಿಗೆ, ನೋಡಿ ಹೀಗೆ ಹೀಗೆ ಆಗಿದೆ, ನನ್ನನ್ನು ಸುಮ್ಮನೆ ಕೇಸಲ್ಲಿ ಸಿಲುಕಿಸ್ತಾ ಇದ್ದಾರೆ, ಸ್ವಲ್ಪ ನೋಡಿ ಅಂತ. ಬಟ್ ಮರುದಿವಸ ಪತ್ರಿಕೆ ನೋಡ್ತೇನೆ, ಬೇರೆಯೇ ಬರೆದ್ರು, ನನ್ನನ್ನು ಮಂಗಳೂರಿನಲ್ಲಿ ಒಂದು ದೊಡ್ಡ ರೌಡಿಯಾಗಿ ಚಿತ್ರೀಕರಣ ಮಾಡಿದರು, ಚಿತ್ರೀಕರಿಸಿದರು. ತುಂಬ ಬೇಸರ ಆಯಿತು. ಆ ಟೇಷನಲ್ಲಿ ನಿರ್ಧಾರ ಮಾಡಿದ್ದು ನಾನು, ನಾನೊಂದು ಪತ್ರಿಕೆ ಮಾಡಬೇಕು ಅಂತ. ಈ ಪತ್ರಿಕೆಗೆ ಎದುರಾಗಿ ನನಗೊಂದು ಪತ್ರಿಕೆ ಬೇಕು ಅಂತೇಳಿ ಆಗ ಥಿಂಕ್ ಮಾಡಿದ್ದು, ಆಲೋಚನೆ ಮಾಡಿದ್ದು. ಅದು ಈ ಪತ್ರಿಕೆದು ಏನಿದ್ರು ಅದು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು, ಖಂಡಿತವಾಗಿ ಸರ್. ಯಾಕೆಂದರೆ ಅವರು ಅವತ್ತು ನನಗೆ ಬರೀಲಿಲ್ಲದ್ರೆ ನಾನು ಈ ಪತ್ರಿಕೆ ಖಂಡಿತವಾಗಿ ಸಹ ಮಾಡ್ತಿರಲಿಲ್ಲ. ಅದು ಬರೆದು ಒಂದು ದಿವಸ ಅಲ್ಲ, 1 ವರ್ಷ ಬರೆದು ನನಗೆ ಆ ಪತ್ರಿಕೆ. ಅಂದರೆ ನಾನು ಪತ್ರಿಕೆ ಮಾಡಿದ ನಂತರ ಸಹ ನನಗೆ ಬರೀತಾ ಹೋದ್ರು. ನೀವು ಯಾವತ್ತೂ ಪ್ರಶ್ನೆ ಮಾಡಿಲ್ವಾ ನನ್ನ ಬಗ್ಗೆ ಈ ತರ ಯಾಕೆ ದ್ವೇಷ ಅಲ್ಲ? ಮತ್ತೆ ನಾನು ದ್ವೇಷ ಅಂದರೆ ಅವರ ಪತ್ರಿಕೆ ಮಾತ್ರ ಉಳಿಬೇಕು ಮಂಗಳೂರಿನಲ್ಲಿ, ಬೇರೆ ಯಾರ ಪತ್ರಿಕೆ ಇರಬಾರ್ದು. ಅಂದರೆ ತುಂಬ ಪತ್ರಿಕೆ ಬೇರೆ ಇತ್ತು, ಅದೆಲ್ಲ ಮುಗ್ಗಿ ಮುಚ್ಚಿಸಿದ್ದಾರೆ. ನಮ್ದು ಸಹ ಮುಚ್ಚಿಸ್ಲಿಕ್ಕೆ ತುಂಬ ನೋಡಿ ಟ್ರೈ ಮಾಡಿದರು, ಬೇರೆ ಬೇರೆ ರೀತಿಯಲ್ಲಿ ನಾವು ಮಾತಾಡಿದ್ರೆ ಎಂತ ಮಾಡೋದು, ಅವರಿಗೆ ಕೆಲವರಿಗೆ ಹಠ ಇರ್ತದಲ್ಲ. ಮತ್ತು ಅವರಿಗೆ ಸಹ ಬೇಸರ ಆಗಿದೆ, ಯಾಕಂದರೆ ಅವರ ಸಾಮ್ರಾಜ್ಯದೊಳಗೆ ನಾನು ಹೋಗ್ತಾ ಇದ್ದೇನೆ, ಅವರ ಸಾಮ್ರಾಜ್ಯ ನಾನು ಬಂದು ಗೊತ್ತಿಲ್ಲ ನಿಮಗೆ. ಹಾಗೆ ನನ್ನನ್ನು ಒಂದು ಮುಗಿಸುವಂಥ ಪ್ರಯತ್ನ ಇತ್ತು. ನಾನು ಆಗ ಹೇಳಿದಲ್ಲ, ನಾನು ನಂದು ಆಗ ನಾನು ಹಣ ಯಾವುದು ನೋಡೋದಿಲ್ಲ, ನನಗೆ ಎಷ್ಟು ಚಾಲೆಂಜ್ ಮಾಡಲಿ ಅಷ್ಟು ನಾನು ಚಾಲೆಂಜ್ ಮಾಡಿದ್ದೇನೆ. ದೇವರ ದಯಿಂದ ನಮ್ಮೆಲ್ಲರ ನಿಮ್ಮೆಲ್ಲರ ಆಶೀರ್ವಾದದಿಂದ ಪತ್ರಿಕೆ ಒಂದು ಚಂದವಾಗಿ ಮೇಲೆ ಬಂತು. ಅಲ್ಲಿ ಕೂಡ ಪತ್ರಿಕೆ 7 ದಿವಸ ಫ್ರೀ ಕೊಟ್ಟಿದ್ದೇನೆ ಜನರಿಗೆ, 7 ದಿವಸ ಫ್ರೀ. ಆ ಪತ್ರಿಕೆ ತಗೊಳ್ಳೋರಿಗೆ ನನ್ನೊಂದು ಪತ್ರಿಕೆ ಫ್ರೀ, ಆ ಪತ್ರಿಕೆ ಓದುವವರಿಗೆ ನನ್ನೊಂದು ಪತ್ರಿಕೆ ಫ್ರೀ. ಅರ್ಥದಲ್ಲ, ಸಕ್ಸಸ್ ಆಯಿತು, 10 ದಿವಸದಲ್ಲಿ ಸಕ್ಸಸ್ ಆಗಿದೆ ಪತ್ರಿಕೆ. ಆಗ ನಮ್ಮ ಫ್ರೆಂಡ್ ಜಗನ್ನಾಥ್ ಶೆಟ್ಟಿ ಬಾಳ್ರಿ ಅಂತ, ನನ್ನ ಫ್ರೆಂಡ್ ಅಲ್ಲ ಅವರು ಅವಾಗ ನನ್ನ ಫ್ರೆಂಡ್ ಅಲ್ಲ, ಅವರು ಬೇರೆ ಕರಾವಳಿ ಮಾರುತ ಅಂತದಲ್ಲಿ ಕೆಲಸ ಮಾಡ್ತಾಯಿದ್ರು, ಹಾಯ್ ಬಾಯ್ ಇದ್ರು ಅಷ್ಟೇ. ಪತ್ರಿಕೆ ಮಾಡ್ತದೆ ಅಂತ ಹೇಳಿದ ಕೂಡಲೇ ಅವರು ಮೌನ್ ಬೋಳಂಗಡಿ ರಮೇಶ್ ಪಂಡಿತ್ ಅಂತ ಒಂದು ಸೆಟ್ಟೆ ಒಂದು ವರ್ಗವೇ ಒಂದು ನನ್ನ ಒಂದು ಒಳ್ಳೆ ಅಂತ ಹೇಳ್ತಾರೆ, ಒಳ್ಳೆಯವರೆಲ್ಲ ಸೇರಿ ಒಟ್ಟಿಗೆ ಬಂದರು ನನ್ನ ಹತ್ರ. ಯಾವ ಎಲ್ಲಿ ಅದು ಬಂದದು, ನನ್ನ ಮನೆಗೆ ಬಂದದಲ್ಲ, ಜೈಲಿಗೆ ಬಂದು ಮಾತಾಡಿದ್ದು. ನಾನು ಪತ್ರಿಕೆ ಮಾಡ್ತೇನೆ ಅಂತ ಹೇಳಿದ ಕೂಡ ನನ್ನ ಜೈಲಿಗೆ ಬಂದು ಮಾತಾಡಿದ್ದು, ಈ ಜಗನ್ ಶೆಟ್ಟಿ ಬಾಳಲ್ಲ ನನ್ನ ಜೈಲಲ್ಲಿ ಬಂದು ಮಾತಾಡಿದ್ದು. ಈಗ ಅವರು 19 ವರ್ಷ ಆಯ್ತೀಗ ನನ್ನೊಟ್ಟಿಗೆ, ನಾವು ಕೆಲಸದವರಾಗಿ ನೋಡ್ತಾ ಇಲ್ಲ ಅವರನ್ನೆಲ್ಲ, ನಾವು ನಂದು ಒಂದು ಎಂತ ಹೇಳ್ತಾರೆ ಒಡಹುಟ್ಟಿದವರಾಗಿ ಫ್ರೆಂಡಾಗಿ ನಾವು ಇದ್ದೇವೆ ಈಗ ಸರ್. ಅದೇ ಎದುರಾಳಿ ಪತ್ರಿಕೆಯವರಿಗೆ ಜೀವ ಬೆದರಿಕೆ ಹಾಕಿದ್ದೀರಿ ಅಂತ ಹೇಳುವಂತಹ ಒಂದು ಗಾಸಿಪ್ ಕೂಡ ಇತ್ತು, ಅದು ನಿಜಾನ? ಅದು ಏನು ಗೊತ್ತಾ, ಯಾವುದೇ ಹೊಸತ್ತು SP ಬಂದ ಕೂಡಲೇ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದು. ಓಕೆ, ಯಾವುದೇ ಬಂದ ಕೂಡಲೇ ನನ್ನನ್ನು ಮುಗಿಸ್ತಾನೆ ಅಂತೇಳಿ ಕಂಪ್ಲೇಂಟ್ ಕೊಡೋದು, ಅದನ್ನೇ ಅವರು ಪತ್ರಿಕೆಯಲ್ಲಿ ಬರೆಯುವುದು. ಓಕೆ, ಜನರು ಎಂತ ಎಣಿಸ್ತಾರೆ, ಪತ್ರಿಕೆಯಲ್ಲಿ ಬರೆದುಕೊಳ್ಳಿ ಏನು ಎಣಿಸ್ತಾರೆ ಹೇಳಿ, ಓ ಇದೆಂತ ಮಾರೆ ಇವರು ಪ್ರಕಾಶ್ ಪಾಂಡೇಶ್ ಅಂತ, ಸತ್ಯ ವಿಷಯ ನಮ್ಮ ಹತ್ರ ಕೇಳುದಿಲ್ಲ, ಹೌದಾ ಪ್ರಕಾಶ್ ಸರ್ ಅಂತ ಕೇಳುದಿಲ್ಲ. ಯಶಸ್ವಿ ಪತ್ರಕರ್ತರಾದ್ರಿ, ಯಶಸ್ವಿ ಬಿಸ್ನೆಸ್ ಮ್ಯಾನ್ ಆದ್ರೆ, ಆದ್ರೆ ಯಾವತ್ತಾದ್ರೂ ಈ ಪತ್ರಿಕೋದ್ಯಮ ಮಾಡ್ತಾ ನಿಮ್ಗೆ ಈ ವಿಚಾರ ಅಲ್ಲದೆ ಇನ್ಯಾವುದಾದ್ರೂ ವಿಚಾರ ಅತ್ಯಂತ ನೋವು ಕೊಟ್ಟಿದ್ದು, ಭಯಪಟ್ಟಿದ್ದು ಹಾಗೇನಾದ್ರೂ ಆಗಿದ್ದೀಯಾ? ಇಲ್ಲ, ಪತ್ರಿಕೆಯಲ್ಲಿ ಭಯಪಟ್ಟದ್ದು ಒಂದು ವಿಷಯ ಆಗಿದೆ, ಭಾರಿ ದೊಡ್ಡ ವಿಷಯ ಆಗಿದೆ, ತುಂಬಾ ಹೆದರಿದೆ.
ಯಾಕಂತ ಹೇಳಿದರೆ ನನ್ನ ಹೆಸರು ಒಮ್ಮೆ ನಾನು ಜೈಲಿಗೆ ಹೋದ ನಂತರ ನನ್ನ ಹೆಸರು ಹಾಳಾಗಿದೆ ತುಂಬ. ಅಂದರೆ ಜನರಿಗೆ ಗೊತ್ತಿಲ್ಲಲ್ಲ, ನನ್ನ ಹತ್ತಿರದವರು, ನನ್ನ ಫ್ರೆಂಡ್ ಸರ್ಕಲ್, ನನ್ನ ಕುಟುಂಬದವರಿಗೆ ಮಾತ್ರ ಗೊತ್ತು ಪ್ರಕಾಶ್ ಪಾಂಡೇಶ್ವರ ಅಂದರೆ ಎಂತ ಅಂತ. ಮೂರನೇ ವ್ಯಕ್ತಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬ ಜೈಲಿಗೆ ಹೋದವ ಅಂತ ಹಾಗೆ ತಿಂಕ್ ಮಾಡ್ತಿದ್ರು ಕೆಲವರು. ಅದೆಲ್ಲ ಆಗಿ ಒಂದು 4-5 ವರ್ಷದ ನಂತರ ನಮ್ಮಲ್ಲಿಗೆ ಒಬ್ಬರು ಬಂದರು, ಸಹಾಯ ಕೇಳಿಕೊಂಡು ಬಂದರು ಒಬ್ಬರು. ಏನಂತ ಹೇಳಿದರೆ ರೋಹಿತ್ ಅಕ್ಷ ಅಂತ, ನನಗೆ ಹೆಸರು ಹೇಳಿ ನನಗೆ ನೆನಪುಂಟು. ರೋಹಿತ್ ಅಕ್ಷ ಅಂತೇಳಿ ಕುಳಯ್ಯವರು, ಅದು ನಮ್ಮ ಜಗನ್ ಶೆಟ್ಟಿ ಬಾಳರು, ಅವರ ಪರಿಚಯದಲ್ಲಿ ಬಂದದ್ದು. ಬಂದು ನನ್ನ ಕ್ಯಾಬಿನಿಗೆ ಬಂದು ಕೂತ್ಕೊಂಡು ಹೇಳಿದರು, ನನ್ನ ಹೆಂಡತಿದು ಕಿಡ್ನಿ ವೈಫಲ್ಯ ಆಗಿದೆ, ಆಗ್ತಾಯಿದೆ, ಅವರಿಗೆ ಬೇರೊಂದು ಕಿಡ್ನಿ ಕೊಡಬೇಕು, ನನ್ನ ಕಿಡ್ನಿ ಮ್ಯಾಚ್ ಆಗ್ತಾ ಇಲ್ಲ, ದಯಮಾಡಿ ನನಗೆ ಒಂದು ಪತ್ರಿಕೆಯಲ್ಲಿ ಹಾಕಿ ನಿನಗೆ ಹೆಲ್ಪ್ ಮಾಡಬೇಕು, ನಾನು ನನ್ನ ಕಿಡ್ನಿಯನ್ನು ಬೇರೆ ಅವರ ಯಾರು ಕೊಡ್ತಾರೆ ಅವರ ಫ್ಯಾಮಿಲಿಗೆ ಕೊಡ್ತೇನೆ ಅಂತ ಹೇಳಿದೆ. ನಾನು ಹೇಳಿದೆ ಸರಿ ಚೇ ಇದು ಏನು ಸಹಾಯ ಮಾಡುವಂತ ಫ್ರೆಂಟಿಗೆ, ನಮ್ಮ ಫ್ರೆಂಟ್ ಪೇಜಲ್ಲಿ ಅವ್ರ ತಿಳಿದು ನಿಮ್ಮ ಮೊಬೈಲ್ ನಂಬರ್ ಕೊಡಿ ಅಂತ ಹೇಳಿದೆ. ನನ್ನ ಮೊಬೈಲ್ ನಂಬರ್ ಬೇಡ ಪಕ್ಷ, ನಿಮ್ಮದೇ ಹಾಕಿ ನಮ್ಮ ಊರಲ್ಲೆಲ್ಲ ಗೊತ್ತಾಗ್ತದೆ. ಸರಿ ತಿಳಿದೆ, ಬಿ ಪಾಸಿಟಿವ್ ಕಿಡ್ನಿ ಬೇಕಾಗಿದೆ, ಅದೇ ರೀತಿ ಇವರದು ಎ ಪಾಸಿಟಿವ್ ಕಿಡ್ನಿ ಮಾರಾಟಕ್ಕಿದೆ. ನೋಡಿ ನಮ್ಮ ತಲೆ ನೋಡಿ ಹೇಗೆಂತ, ಫ್ರೆಂಟ್ ಪೇಜಾಗಿ ನನ್ನ ನಂಬರ್ ಹಾಕಿದೆ ನಾನು. ತುಂಬ ಎಂಕ್ವೈರಿ ಬಂತು, ಅವ್ರನ್ನ ಕರೆದು ಮಾತಾಡಿದೆವು ನಾವು, ಎಲ್ಲ ಮಾತುಕತೆ ಆಯಿತು, ಕೆಲವರದೆಲ್ಲ ಮ್ಯಾಚ್ ಆಗುವುದಿಲ್ಲ, ಎಷ್ಟು ದುಡ್ಡು ಅಂತ ಆಯಿತು, ಎಲ್ಲ ಆಯ್ತು. ಅವರವರೇ ಯಾರು ರೋಹಿತ್ ಅಶ್ವ ಮತ್ತು ಅವರೇ ಮಾತಾಡಿದರು, ಎಲ್ಲ ಆಯ್ತು. ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ನಾವು ನಮಗೆ ಫೋನ್ ಬಂದ ಕೂಡಲೇ, ನನಗೆ ಫೋನ್ ಬಂದ ಕೂಡಲೇ ನೋಡಿ ಇವರಿಗೆ ಮಾಡಿ ಅಂತ ಹೇಳೋದು, ರೋಹಿತ್ ಅಶ್ವರಿಗೆ ಮಾಡಿ ಅದು ಅವರು ಅಂತ ಹೇಳೋದು. ಹೀಗೆಲ್ಲ ಇತ್ತು. ಇದೆಲ್ಲ ಆಗಿ ಅವರಿಗೆ ಮ್ಯಾಚ್ ಆಗಲಿಲ್ಲ, ಸರಿಯಾಗಲಿಲ್ಲ, ಸಿಗಲಿಲ್ಲ. ಮತ್ತು ಅವ್ರ ಹೆಂಡತಿಗೆ ಇದ್ದಾರಲ್ಲ ಅಂತ ಗೊತ್ತಿಲ್ಲ ನನಗೆ, ಮತ್ತು ಇವರು ಸಹ ಇದ್ದಾರೆ ಅಂತ ಗೊತ್ತಿಲ್ಲ ನನಗೆ, ರೋಹಿತ್ ಅಶ್ವರ ಇಲ್ಲ ಇದ್ದಾರೆ ಅಂತ ಗೊತ್ತಿಲ್ಲ, ರೋಹಿತ್ ಅಕ್ಷ ಅಂತ. ಅದೆಲ್ಲ ಆಗಿ ಒಂದು 4-5 ತಿಂಗಳಲ್ಲಿ ಒಂದು ಬ್ಯಾಂಗ್ಳೂರಿನಲ್ಲಿ ಒಂದು ಕಿಡ್ನಿ ಜಾಲದವರನ್ನು ಹಿಡಿದ್ರು. ಕಿಡ್ನಿ ಮಾರೋದು ಮಾರಾಟ ಮಾಡೋದು ಅವರಲ್ಲಿ ಹಿಡಿದ್ರು. ಹಿಡಿದ ಕೂಡಲೇ ನಮಗೆ ನಮ್ಮ ಪಾಪ ಕೆಲಸ ಬಂತು, ಕಿಡ್ನಿ ಜಾಲದವರಿಗೆ ಎಷ್ಟು ಮಂದಿ ಹಿಡಿದಿದ್ದಾರೆ, ನಮ್ಮ ಪಾಪತ್ರ ಕೆಲಸ ಬಂತದು ಮ್ಯಾಟ್ರಿ. ಇದು ನಾವು ಕಿಡ್ನಿದು ಹಾಕಿದ್ದು, ನಾವು ಹಾಕಿ ಒಂದು 5-6 ತಿಂಗಳಾಗಿದ್ದಲ್ಲ. ನಮಗೆ ನಮಗೆ ಆಗದ ಒಬ್ಬ ಪತ್ರಿಕೆಯವರು ಪಣಂಬೂರು ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಟ್ಟರು, ಅವರ ವಕೀಲರ ಮುಖಾಂತರ. ವಕೀಲರು 2 ಬುಕ್ ಹಿಡಿದುಕೊಂಡು ಬಂದು ಅವರಿಗೆ ಯಾವ ಇದರ ಯಾವ ಅಡಿಯಲ್ಲಿ ಬರ್ತದೆ ಇದು ಕೇಸು ಅಂತೇಳಿ ತೋರಿಸಿ ಕಂಪ್ಲೇಂಟ್ ಕೊಟ್ಟು ಅಷ್ಟೊತ್ತಿಗೆ ನನಗೆ ಅಲ್ಲಿಂದ ಫೋನ್ ಬಂತು ಸ್ಟೇಷನಿಂದ, ಬರಬೇಕು ನೀವು ಅಂತೇಳಿ. ಆ್ಯಕ್ಚುಲಿ ಈ ಕಿಡ್ನಿ ಮಾರಾಟ ಬೇಕು ಅಂತೇಳಿ ಆ್ಯಡ್ ನಿಜವಾಗಿ ಹಾಕುವಂತಿಲ್ಲ, ಈಗ ನಿಮಗೆ ಸಹ ಗೊತ್ತಿಲ್ಲ ನೋಡಿ, ಯಾರಿಗೆ ಸಹ ಗೊತ್ತಿಲ್ಲ ಪತ್ರಿಕೆಯಲ್ಲಿ ಅದು ಹಾಕುವಂತಿಲ್ಲ. ಅದು ಮೊದಲು ಆಗ್ತಾಯಿದ್ರು, ಅದನ್ನು ಯಾರು ಪ್ರಶ್ನೆ ಮಾಡ್ತಿರಲಿಲ್ಲ. ಅದೇ ರೀತಿ ನಾವು ಸಹ ನಮಗೆ ಸಹ ಯಾರು ಪ್ರಶ್ನೆ ಮಾಡೋದಿಲ್ಲ ಅಂತೇಳಿ ಹಾಕಿದ್ದೆವು. ಅದ್ರ ನಂತರ ನಂಗೆ ಗೊತ್ತಾಗೋದು ಇಲ್ಲಿ ಕಂಪ್ಲೇಂಟ್ ಯಾವಾಗ ಆಯಿತು ಅವಾಗ ಗೊತ್ತಾಯಿತು, ಇದೊಂದು ಬೇರೆ ಇದಕ್ಕೆ ಇದಿದೆ ಇದಂತೇಳಿ. ನೋಡೋದು 6 ವರ್ಷ ಶಿಕ್ಷೆ ಆಗುವಂಥ ಒಂದು ಪ್ರಕರಣ. ಎಸ್ ಬಂದು ಕರೆದ್ರು, ಏನು ಅಂತ ಕೇಳಿದ್ರು ಅಂದರೆ ಇದು ಪೇಪರ್ ತೆಗೆದ್ರು, ಏನು ಇದು ವಿಷಯ, ಇಂಥ ವಿಷಯ, ರೋಹಿತ್ ಅಶ್ವಂತ ಬರಿದ್ದಾರೆ, ಅವರ ಹೆಂಡತಿಗೆ ಹೀಗೆ ಹೀಗೆ ಆಗಿದೆ, ಎಲ್ಲ ಸ್ಟೋರಿ ಆಯಿತು, ಕತೆ ಎಲ್ಲ ಆಯಿತು. ಅವರನ್ನು ಕರೆಸಿದೆವು, ಯಾರನ್ನು, ರೋಹಿತ್ ಅಶ್ವನ್ನು ಅವರು ಬಂದು ಹೇಳಿದರು, ಹೌದು ನಾನು ಹಾಕ್ಲಿಕ್ಕೆ ಹೇಳಿದ್ದು ಹೀಗೆ ಸರ್, ನನ್ನ ಹೆಂಡತಿಗೆ ಹೀಗಾಗಿದೆ ಅವರು ಹೇಳಿದರು. ಇವರಿಗೆ ಗೊತ್ತಾಯಿತು, ಯಾರಿಗೆ ಪೊಲೀಸವರಿಗೆ ಗೊತ್ತಾಯಿತು, ಇದರಲ್ಲಿ ಎಂತ ವಿಷಯ ಇಲ್ಲ, ಇವರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗಿ ನಾವು ಸಿಕ್ಕಿಬಿದ್ದೇವೆ ಅಂತ ಗೊತ್ತಾಯಿತು. ಬಟ್ ಏನಾಯ್ತು ಅಂತ ಹೇಳಿದ್ರೆ, ಎದುರಿನವರು ಬಿಡ್ತಾ ಇಲ್ಲ, ಅದು ಅಗತ್ಯ ಇಲ್ಲ, ಸಹಾಯ ಮಾಡಿದ್ರೆ ಇಲ್ಲ ಅಂತ ಅಗತ್ಯ ಇಲ್ಲ, ಬಟ್ ಇದು ಒಪೆನ್ಸ್, ಇದಕ್ಕೆ ನೀವು ಕೇಸ್ ಮಾಡಿ ಎಫ್ ಐ ಆರ್ ಮಾಡಲೇಬೇಕು ಅಂತ ಹೇಳಿದ್ರು. ಹಾಗೆ ಇವರು ಎಸ್ ಪಿ ಹೇಳಿದರು, ಎಂತ ಮಾಡೋದು ಪ್ರಕಾಶ್ ಅವರು, ಅದು ಕಂಪ್ಲೇಂಟ್ ಮಾಡಲೇಬೇಕು, ಏನು ಮಾಡೋದು, ಇದು ಸಾರಿ ಕೇಸ್ ಮಾಡಲೇಬೇಕು ಅಂತ ಹೇಳಿದರು. ನಡೀತು ಸರ್, ನನಗೆ ಒಂದು 2-3 ದಿವಸ ಟೈಮ್ ಕೊಡಿ ಸರ್. ಏನು 2-3 ದಿವಸ, ಎಂತ ಮಾಡ್ತೀರಿ ನೀವು ಕೇಳಿದ್ರು, ಕೊಡಿ ನಾನು ನೋಡ್ತಿದ್ದಾರೆ ಎಂತಾದರೂ ಮಾಡಬೇಕಲ್ಲ ಸರ್ ಏನಾದರೂ. ಇಲ್ಲ ನೀನು ಎಂತ ಮಾಡಿ, ನನಗೆ ಎಫ್ ಐ ಆರ್ ಮಾಡಲಿಲ್ಲ, ಇನ್ನು ನೀನು ಎಫ್ ಐ ಆರ್ ಮಾಡಬೇಕಷ್ಟೇ, ಮಾಡಲಿಲ್ಲ, ನೋಡಿ ನೀವು ಎಂತ ಅಂತ ನೋಡಿ ಹೇಳಿದರು. ಇದರಲ್ಲಿ ನಿಮಗೆ ತಪ್ಪಿಸಲಿಕ್ಕೆ ಆಗುವುದೇ ಇಲ್ಲ ಹೇಳಿದರು, ಈ ಕೇಸಲ್ಲಿ ನಿಮಗೆ ತಪ್ಪಿಸಿ, ಯಾಕೆಂತ ಹೇಳಿದರೆ ಎದುರಿನವರು ಅಷ್ಟು ಫೋನ್ ಮಾಡಿ ಆಗಾಗ ಏನು ಮಾಡಿದಿರಿ ಸಾಹೇಬರೇ, ಏನು ಮಾಡಿದಿರಿ, ಕೇಸ್ ಮಾಡಿಲ್ವಾ, ಮಾಡಿ ಯಾಕೆ ಯಾಕೆ ಡಿಲೆ, ಹೀಗೆ ವಕೀಲರು ಯಾಕೆ ಕೇಸ್ ನೋಡಿ, ಪೇಜ್ ನಂಬರ್ 325 ಏನಿದೆ ನೋಡಿ ಅಂತೇಳಿ ಅವರು ತೋರಿಸ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ. ಹಾಗೆ ಇವರಿಗೆ ಇವರು ಮಾನವೀಯತೆ ದೃಷ್ಟಿಯಲ್ಲಿ ನನ್ನನ್ನು ಕರೆದು ಮಾತಾಡಿದ್ದು, ಯಾರು ಪೊಲೀಸ್ ಆಫೀಸರ್, ಸತ್ಯ ಗೊತ್ತುಂಟು, ಎಂತ ಮಾಡೋದು ಪ್ರಕಾಶ್ ಎಂತ ಮಾಡೋದು ಹೇಳಿ, ನೀವು ಹೇಳಿ ಏನು ಮಾಡೋದು, ಇಡೀ ರಾತ್ರಿ ನಿದ್ರೆ ಇಲ್ಲ ಆಯ್ತು. ಈಗ ಅವರು ಹೇಳಿದ್ದು ನಮ್ಮ ಒಂದು ಹೋಗಿ ಬಾ ನೀ ಎಂತ ನೋಡು ಎಂತಾದ್ರೂ ಮಾಡು, ಅವ್ರ ಹತ್ರ ಒಂದು ಮಾತಾಡಿ ಸರಿ ಮಾಡು ಅಂತ, ಯಾರ ಹತ್ರ ಕಂಪ್ಲೇಂಟ್ ಯಾರು ಕೊಟ್ಟರು ಅವ್ರ ಹತ್ರ ಮಾತಾಡಿ ಸರಿ ಮಾಡು ಅಂತ ಹೇಳಿದರು. ಆಯ್ತು ಸರ್ ನಾನು ಏನಾದ್ರು ಮಾಡ್ತೇನೆ ಸರ್ ಅಂತೇಳಿ ಮನೆಗೆ ಬಂದೆ. ರಾತ್ರಿ ಇಡೀ ನಿದ್ರೆ ಇಲ್ಲ, ಬೆಳಿಗ್ಗೆ ಆಗುವಾಗ ಒಂದು ಐಡಿಯಾ ಉಳಿಯಿತು, ಈ ಕಿಡ್ನಿ ಬೇಕಾದವರು ಹೀಗೆ ಬೇರೆ 2-3 ಮಂದಿ ಬಂದಿದ್ದಾರೆ ನಮ್ಮ ಆಫೀಸಿಗೆ, ಇವರಾಗಿ ನಮ್ಮದೊಂದು ಫ್ಯಾಮಿಲಿಗೆ ಒಂದು ಬೇಕಿತ್ತು ಸರ್ ಕಿಡ್ನಿ, ಏ ಉಂಟು ಯಾರು ಇದ್ದಾರೆ ಸರ್ ಅಂತ ಹೇಳಿ ನಾನು ಅವ್ರ ಹತ್ರ ಹೇಳಿದೆ, ನೀವು ಪೇಪರಲ್ಲಿ ಒಂದು ಆ್ಯಡ್ ಕೊಡಿ ಹೇಳಿದರು,
ಪೇಪರಲ್ಲಿ ನೀವೊಂದು ಎರಡು ಕೊಡಿ, ನನ್ನ ಪೇಪರಲ್ಲಿ ಹಣ ಹಾಕ್ತೇನೆ, ನನ್ನ ಪೇಪರಲ್ಲಿ ಆದರೆ ಆಗುದಿಲ್ಲ. ಆಚೆ ಎಲ್ಲ ಬರಬೇಕು, ಉತ್ತರ ಕರ್ನಾಟಕ ಮತ್ತು ಬೇರೆ ಉದಯವಾಣಿಯಲ್ಲಿ, ಪ್ರಜಾವಾಣಿ, ವಿಜಯ ಕರ್ನಾಟಕ ಎಲ್ಲದರಲ್ಲಿ ಬರಬೇಕು, ನನ್ನ ಪೇಪರಲ್ಲಿ ಬಂದರೆ ಆಗುದಿಲ್ಲ ಅಂತೇಳಿ ಅವರಿಗೆ ಮ್ಯಾಟ್ರ್ ಬರ್ದೆ ಕೊಟ್ಟಿದ್ದನ್ನು ನೀವು ಹಾಕಿಕೊಂಡು ಹಾಕಿ ಕೊಡಿ ಹೇಳಿದ್ರು. ನಂಬರ್ ಸಹ ಬರ್ದೆ ಎಲ್ಲ ಉದಯವಾಣಿದು ಮತ್ತು ಅದರದ್ದು ಎಲ್ಲ ಒಂದು ಐದಾರು ಪೇಪರ್ ನಂಬರ್ ಬರೆದು ಈ ನಂಬರ್ ಹಾಕಿ ನೀವು ಹೇಳಿದ್ರು. ಬರೆದು ಸಹ ಅವರು ಹಾಕಿದರು, ನಂಬರ್ ಕೊಟ್ಟರು, ಎಲ್ಲ ಪತ್ರಿಕೆ ಸಹ ಬಂತು. ಕಿಡ್ನಿ ಬೇಕಾಗಿದೆ ಸಂಪರ್ಕಿಸಿರಿ, ಕಿಡ್ನಿ ಬೇಕಾಗಿದೆ ಬಂತು. ಸರಿಯಾ, ಎಲ್ಲ ಪೇಪರದ್ದು ಆಫೀಸ್ ನಂಬರ್ ಎಲ್ಲ ಬಂತು. ನಾನು ಎಲ್ಲ ಪೇಪರ್ ಹಿಡಿದು, ಅದರಲ್ಲಿ ಉದಯವಾಣಿಯವರು ಮಾತ್ರ ಹಾಕಿ, ಉದಯವಾಣಿಯವರು ಮತ್ತು ಪ್ರಜಾವಾಣಿಯವರು ಹಾಕಲಿಲ್ಲ, ಎರಡು ಪೇಪರ್ ಅವರು ಹಾಕಲಿಲ್ಲ. ಅವ್ರಿಗೆ ಗೊತ್ತಿತ್ತೇನು ಇದು ಹಾಕಿದ್ದೆ ತೊಂದರೆ ಆಗ್ತದೆ ಅಂತೇಳಿ. ನಾನು ಪೇಪರ್ ಹಿಡ್ಕೊಂಡು ಓದಿ, ಎಸ್ ಆಫೀಸ್ ಸರ್ ಬಿಡಿ ಸರ್ ಎಲ್ಲ ಪೇಪರಲ್ಲಿ ಬಂದಿದೆ. ನನ್ನ ಒಟ್ಟಿಗೆ ಅವರ ಮೇಲೆ ಸಹ ಎಫ್ ಐ ಆರ್ ಹಾಕಿ ಸರ್. ಇನ್ನು ನನಗೆ ಖುಷಿ ಸರ್, ಯಾಕೆಂದರೆ ಅವರೊಟ್ಟಿಗೆ ನಾನು ಸಹ ಕೂತಿರೋದಲ್ಲ ಒಳಗೆ. ಹಾಗೆ ಏ ನೀನು ಏನು ಮಾರೆ ಎಂತ ಇದು ಅಂತ ಹೇಳಿದೆ. ಎಂತ ಸರ್ ಇದು, ಕಿಡ್ನಿ ಒಬ್ಬರಿಗೆ ಬೇಕು ಸರ್ ಇಂಥವರಿಗೆ, ನೋಡಿ ಅವರು ಕೊಟ್ಟದ್ದು ಪೇಪರಲ್ಲಿ ಕೇಳಿದ್ದಾರೆ. ನಮಗೆ ಯಾರು ತೊಂದರೆ ಕೊಟ್ಟರು ಅವ್ರದ್ದೇ ನಂಬರ್ ಉಂಟು ಪತ್ರಿಕೆಯಲ್ಲಿ, ನೀವೇನು ಹೇಳ್ತೀರಿ? ನನ್ನ ಎದುರೇ ಫೋನ್ ಮಾಡಿದ್ದು, ನೋಡಿ ಇವತ್ತಿದ್ದು ಪತ್ರಿಕೆಯಲ್ಲಿ ಕಿಡ್ನಿ ಬೇಕಾಗಿದೆ ಅಂತೇಳಿ ನಿಮ್ಮ ನಂಬರೇ ಉಂಟು, ಏನು ಮಾಡಬೇಕು ಅವರ ಮೇಲೆ ಎಫ್ ಐ ಆರ್ ಆಗಬೇಕಾ ಅಲ್ಲ ಏನು ಮಾಡಬೇಕು, ಎಫ್ ಐ ಆರ್ ಹಾಕೋದ್ರೆ ನಿಮ್ಮ ಮೇಲೆ ಎಫ್ ಐ ಆರ್ ಆಗಬೇಕು ಏನು ಮಾಡಬೇಕು ಅಂತ ಕೇಳಿದ್ರು. ನನ್ನ ಎದುರೇ ಕೇಳಿದ್ರು, ಅಲ್ಲಿ ಫೋನ್ ಕಟ್ ಅವ್ರದ್ದು, ನಮಸ್ಕಾರ ಸರ್ ಅಂತೇಳಿ ಬಂದೆ. ಅಲ್ಲಿಂದ ಕೇಸ್ ಕ್ಲೋಸ್ ಆಯ್ತು. ಅದು ನನ್ನದೊಂದು ಪರಿಹಾರ ಅಂದರೆ, ಒಂದು ಕಿಡ್ನಿಯಲ್ಲಿ ಸಹ ಇವ ಇದ್ದಾನ ಅಂತೇಳಿ ಆಗುದಿಲ್ಲ ಜನರಿಗೆ. ಕಿಡ್ನಿ ಮಾರಾಟ ಮಾಡೋದ್ರಲ್ಲಿ ಸಹ ಪ್ರಕಾಶ್ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಏನು ನಾನು ಮತ್ತೆ ಬದುಕಿ ಏನು ಉಳಿದು ಏನು ಪ್ರಯೋಜನ? ಹಾಂ, ಅದು ಎಂತ ಅಂತ ಗೊತ್ತಿಲ್ಲ, ನಾನು ಬಚಾವಾದೆ ಅದರಲ್ಲಿ. ಒಂದು ಸಿನಿಮಾ ಕತೆ ಕೇಳಿ, ಅದು ಭಯಂಕರ ಅಲ್ಲ, ಅದು ಆ ಒಂದು ಟೆನ್ಷನ್ ಉಂಟಲ್ಲ, ಅಯ್ಯೋ ದೇವ, ನಾನು ರಾತ್ರಿ ನಾನು ಮನೇಲಿ ಸಮೇತ ಮನೇಲಿ ಸರಿ ಗೊತ್ತಿಲ್ಲ ಯಾರಿಗೆ ಸರ್, ಆ ರೀತಿ ನಾನು ಹೇಳುದಿಲ್ಲ ಯಾವ ವಿಷಯ ಸರ್. ಬಹಳಷ್ಟು ಅಪವಾದಗಳಿದೆ, ಅದಕ್ಕೆಲ್ಲ ಒಂದಕ್ಕೊಂದು ಉತ್ತರಿಸ್ತಾ ಹೋಗ್ಬೇಕು ಸರ್. ಕೋಸ್ಟಲ್ ವುಡ್ಡನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನಿಸ್ತೀರಿ ಅಂತೇಳಿ ಹೇಳುವಂತಹ ಮಾತು ಕೂಡ ಕೇಳಿದೆ. ಎಲ್ಲಿ ಕಂಟ್ರೋಲ್ ಮಾಡೋದು, ಎಂತ ಕಂಟ್ರೋಲ್ ಅಂದರೆ ಎಂತ, ನಾನು ಅಧ್ಯಕ್ಷ ಅಲ್ಲ ಅಥವಾ ಎಂತ ನಾಟಕಕಾರರಲ್ಲ, ಯಾವುದು ಪಿಕ್ಚರ್ ಮಾಡಿದ ಇವಾಗ ಯಾವುದು ಎಲ್ಲರೂ ಮಾಡಿದಂತ ನಾನು ಪಿಕ್ಚರ್ ಮಾಡಿದ್ದು ಸರಿಯಲ್ಲ. ಹಾಂ, ಮತ್ತು ನಾನು ಹೇಗೆ ಕಂಟ್ರೋಲ್, ಎಂತ ಕಂಟ್ರೋಲ್ ಅಂದರೆ ಏನು ನನಗೆ ಅರ್ಥ ಆಗ್ತಾ ಇಲ್ಲ, ರಿಮೋಟ್ ಕಂಟ್ರೋಲ. ಹಾಗಿದ್ರೆ ನಿಮಗೆ ಖ್ಯಾತ ನಿರ್ದೇಶಕ ಮತ್ತು ನಾಟಕ ರಚನೆಕಾರ ಕೊಡಿಯಾಲ್ ಬೈಲ್ ಅವರ ಜೊತೆ ಮನಸ್ತಾಪ ಯಾಕೆ? ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಮನಸ್ತಾಪ ನಾನು ಹೇಳಿದಲ್ಲ ನಿಮಗೆ, ಹಾಗೂ ನಾನು ಮಾತು ಹೇಳಿದೆ ಯಾವುದು ನೋಡಿ, ಅವರೊಂದು ಚಿಕ್ಕ ತಪ್ಪು ಮಾಡಿದರು, ಅದು ಅವರಿಗೆ ಸಹ ಗೊತ್ತುಂಟು ಏನು ತಪ್ಪು ಅಂತ, ಅವರಿಗೆ ಸಹ ಆಗಿದೆ ಏನು ತಪ್ಪು ಮಾಡಿದ್ರು ಅಂತೇಳಿ. ಅದು ಜನರಿಗೆ ಗೊತ್ತಿರೋದಿಲ್ಲ, ಕೆಲವರಿಗೆ ಗೊತ್ತಿರೋದಿಲ್ಲ, ಅವರಿಗೆ ಗೊತ್ತುಂಟು ನಾನು ಚಿಕ್ಕ ತಪ್ಪು ಮಾಡಿದೆ ಅಂತೇಳಿ. ಫಸ್ಟ್ ಅವರು ತಪ್ಪು ಮಾಡಿದರು, ಆ ತಪ್ಪಿಗೆ ನಾನು ತಪ್ಪು ಮಾಡಿದೆ, ಅವರು ಮಾಡಿದ ತಪ್ಪಿಗೆ ನಾನು ತಪ್ಪು ಮಾಡಿದೆ. ಅವರು ಗಿಮಿಕ್ಸ್ ಅಂತ ಹೋದರು, ಅದು ಗಿಮಿಕ್ಸ್ ಮಾಡಿದ್ದು ನಾನು, ಅದು ಪ್ರಕಾಶರಿಗೆ ಬರೆದದಲ್ಲ, ಪ್ರಕಾಶರಿಗೆ ಮಾಡಿದಲ್ಲ ಅಂತೇಳಿ. ಅಲ್ಲಿ ಏನಾಯ್ತು ಅಂತೇಳಿದೆ, ಅವರು ತಪ್ಪು ಮಾಡಿದನ್ನು ಹೇಳಲಿಕ್ಕೋಸ್ಕರ ನನಗೆ ಫೋನ್ ಮಾಡಿ, ಅವ್ರ ತಪ್ಪನ್ನು ತಪ್ಪಾಗಿದೆ ಬಗ್ಗೆ ಅದು ಬೇಸರ ಮಾಡಬೇಡಿ ಅಂತೇಳಿ ನಂಗೆ ಎರಡು ಸಲ ಫೋನ್ ಮಾಡಿದ್ದೆ ಅವರು. ಅವಾಗ ನಾನು ತೆಗಿಲಿಲ್ಲ ಫೋನ್, ತೆಗಿತಿದ್ರೆ ಏನ ಸರಿ ಆಗ್ತೈತೆ ಅನ್ನ, ಆ ಹೊತ್ತಿಗೆ ನನಗೆ ತೆಗಿಲಿಕ್ಕೆ ಮನಸ್ಸು ಬರಲಿಲ್ಲ, ಇವರು ಯಾಕೆ ಹೀಗೆ ಮಾಡಿದರು, ಇವರೊಂದು ದೊಡ್ಡ ಜನ ನಾಟಕಗಾರರು, ಬರಹಗಾರರು, ಹಾಂ ಪಿಕ್ಚರ್ ಮಾಡ್ತಾ ಇದ್ದಾರೆ ಇವರು, ನನ್ನ ಪಿಕ್ಚರಲ್ಲಿ ಒಂದು ಪದ್ಯ ಬರೆದಿದ್ದಾರೆ ಅವರು ಚಾಲಿಪೋಲಿಯಲ್ಲಿ, ಅವರಿಗೆ ಚಾನ್ಸ್ ಕೊಟ್ಟಿದ್ದೆ ನಾನು, ಇವರು ಯಾಕೆ ಹೀಗೆ ಮಾಡ್ತಾರೆ ಅಂತ ನನಗೆ ತುಂಬ ಬೇಸರ ಆಯಿತು. ಸದೇ ಅದು ಅವರ ಗಿಮಿಕ್ಸ್ಗೆ ನಾನು ಸಹ ಕೆಲವು ಗಿಮಿಕ್ಸ್ ಮಾಡಿಕೊಂಡು ಹೋದೆ. ಸರಿಯಾ, ಮತ್ತೆ ಏನು ಹೇಳ್ತಾರೆ ಅಂತಾರೆ, ನಾವು ಗಿಮಿಕ್ಸ್ ಮಾಡುವಾಗ ನಮ್ಮ ಹಿಂದೆ ಎರಡು ಮಂದಿ ಇರ್ತಾರೆ, ಮಾಡಿ 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 ಹೇಳುವವರು ಇರ್ತಾರೆ, ಆಗದು ಚಿಕ್ಕ ತಪ್ಪದು ಯಾವುದು, ಅವರಿಂದ ತಪ್ಪಾಗಿದೆ ನನ್ನ, ಅದರ ನಂತರ ನನ್ನದೇ ತಪ್ಪಾಗಿದೆ. ನಾನು ಹೇಳಿದ್ದೆ ನಿಮಗೆ ಆಗ ಹಾಗೆ ಹೇಳಿದಾಗೆ ಯಾವುದು ಫಸ್ಟ್ ತಪ್ಪು ಮಾಡಿದವರು, ಅವರು ಈಗ ಸಹ ಬಂದು ಆ ತಪ್ಪನ್ನು ಒಪ್ಪಿದರೆ ಅಲ್ಲಿ ಮುಗೀತು, ಈಗ ನಮ್ಮ ಹತ್ರ ನಮಗೆ ಮಾತಿಲ್ಲ ಅಂತೇಳಿ ಮಾತ್ರ ಯಾವುದು, ಮತ್ತೇನು ನಾವು ಸರಿ ಇಲ್ಲದಲ್ಲ, ನಾವು ಸರಿ ಚೆನ್ನಾಗಿದ್ದೇವೆ, ಮಾತಿಲ್ಲ ಅಷ್ಟೇ. ಅದು ಮಾತು ಯಾರು ಮಾಡಬೇಕು, ಅವರು ಬಂದು ಮಾತಾಡಬೇಕು ನಮ್ಮ ಹತ್ರ. ಸರಿಯಲ್ಲ, ಒಂದು ಆಗಿದೆ ಮರ ಅಂತೇಳಿ, ಆಗಿದೆ ಆ ಮಿಸ್ಟೇಕ್ ಆಗಿದೆ, ಆ ಮಿಸ್ಟೇಕ್ ನಿಮ್ಮ ನಂದು ಸಹ ಮಿಸ್ಟೇಕ್ ಆಗಿದೆ, ಅಲ್ಲಿ ಮುಗೀತಲ್ಲಿ ಅಷ್ಟೇ, ಇದೇ ಚಿಕ್ಕ ವಿಷಯ. ಇದನ್ನು ಬಾಕಿ ಎಲ್ಲ ಅಂತ ಹೇಳ್ತಾರೆ ದೊಡ್ಡ ವಿಷಯ ಮಾಡಿದ್ದು ಗೊತ್ತಲ್ಲ ನಿಮಗೆ, ಸುಮ್ಮನೆ ಎಲ್ಲ ಸೇರಿ ಅದು ಆಗಿ ಹೀಗೆ ಅಂತೇಳಿ. ಮತ್ತೆ ಏನಾದರೂ ಸಹ ನಾನೇ ಇಂಡಸ್ಟ್ರಿಯಲ್ಲಿ ಏನಾದರೂ ಕೂಡ ನಾನೇ, ಏನು ಅಂತ ಗೊತ್ತಿರೋದಿಲ್ಲ ಪ್ರಕಾಶ್ ಪಾಂಡೆ ಸರ್ ಅಂತ, ಏನು ಮಾಡೋದು. ಮತ್ತೆ ಹಾಗೆ ಬಂದಷ್ಟು ನನಗೆ ಖುಷಿ, ಯಾಕೆ ಗೊತ್ತು ನನ್ನ ವಿಷಯದಲ್ಲಿ ಮಾತಾಡೋರು ಇದ್ದಾರಲ್ಲ ಅಂತ ಆಗ್ತಾ ನನಗೆ ಯಾವುದು. ಓಕೆ, ಹಾಂ
ಮತ್ತು ಅವತ್ತು ಅವ್ರಿಗೆ ಗೊತ್ತುಂಟು ಮೇಡಮ್ ಎಂತೇಳಿ ಅವರು ಮಾಡಿದೇನು ಅಂತೇಳಿ ನನಗೆ ಗೊತ್ತುಂಟು, ಅವರಿಗೆ ಸಹ ಗೊತ್ತುಂಟು, ನನ್ನ ಆಫೀಸ್ನವರಿಗೆ ಗೊತ್ತುಂಟು, ಜಗನ್ ಶೆಟ್ಟಿ ಬಾಳರಿಗೆ ಗೊತ್ತುಂಟು ಏನಂತೇಳಿ, ಪತ್ರಿಕೆ ಅವರಿಗೆ ಗೊತ್ತುಂಟು. ಅವರೇನೋ ಗಿಮಿಕ್ಸ್ ಮಾಡಿದ್ರು, ನನಗೆ ಬೇಸರ ಆಗಬೇಕು ಅಂತೇಳಿ ಮಾಡಿರಲಿಕ್ಕೆ ಚಾನ್ಸ್ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ಆದರೆ ಅವರು ಗಿಮಿಕ್ಸ್ ಮಾಡಿದರು, ಅದು ನನಗೆ ಬೇಸರ ಆಯಿತು. ಅದೇ ನಿಮಗೆ ಹಾಗೆ ಒಂದೊಂದು ಟೈಮ್ನಲ್ಲಿ ಏನಾಗ್ತದೆ, ನನಗೆ ಬೇಸರ ಆದ ಕೂಡ ನಾನು ಅವರಿಗೆ ಬೇಸರ ಮಾಡಬೇಕು ಅಂತ ಆಗ್ತದೆ, ಸರಿಯಾ? ಹಾಗೆ ಅವರು ಬೇಸರ ಮಾಡ್ತಾ ಹೋದ್ರು ನನಗೆ ಕೆಲವು ಟೈಮ್ನಲ್ಲಿ, ಹೌದಲ್ಲ? ಅದು ಅಲ್ಲಿಗೆ ಹೋಗಿ ಮುಟ್ಟಿತು ಒಂದು ಅಂತಕ್ಕೆ. ಈಗ ಏನು ತೊಂದರೆ ಇಲ್ಲ, ಈಗ ನಾವು ಒಳ್ಳೆ ಚೆನ್ನಾಗಿದ್ದೇವೆ ಅಂತದ್ದು ವಿಷಯ ಇಲ್ಲ ಇಲ್ಲ ಅಂತ ನಾನು ತಿಳ್ಕೊಳ್ತೇವೆ. ನನಗೇನು ಅವರ ಮೇಲೆ ಬೇಸರ ಇಲ್ಲ, ಯಾವುದು ನಾವು ಅದು ಮನಸ್ಸಿಂದ ಅಂದರೆ ಆ ಬೇಸರ ಮಾಡುವ ಪ್ರಾಯ ಅಲ್ಲ ನಮ್ಮದು, ಯಾವ ಸಹ ಅದು ಮುಗ್ದು ಹೋದ ಕತೆ. ನಿಮಗೆ ಯಾವತ್ತಾದರೂ ಅವತ್ತು ಅವರ ಸಿನಿಮಾ ಮದಿಮೆ ರಿಲೀಸ್ ಆಗದಾಗ ಕಂಪ್ಲೀಟ್ ಆಗಿ ಆ ಸಿನಿಮಾದ ಕತೆ ಸಮೇತ ಬರೆದಿದ್ದು ಆ ಘಟನೆಯ ಬಗ್ಗೆ ನಿಮ್ಗೆ ಏನಾದರೂ ಪಶ್ಚಾತ್ತಾಪ ಅಥವಾ ಆ ಥರ ಮಾಡಬಾರ್ದು ಅಂತ ನಾನು ಹೇಳಿದಲ್ಲ. ಈಗ ನಿಮಗೆ ಅವರು ಮಾಡಿದ ತಪ್ಪಿಗೆ ನಾವು ತಪ್ಪು ಮಾಡಿದ್ದೀವಿ ಖಂಡಿತವಾಗಿ, ಇವತ್ತು ಅದು ನನಗೆ ಬೇಸರ ಉಂಟು. ಯಾವುದು ಛೇ ಅವರು ಮಾಡಿದಂತೇಳಿ ನಾನು ಮಾಡಬಾರ್ದಿತ್ತು ಅಂತ. ಓಕೆ, ಅವರು ಮಾಡಿದರು ನಾನು ಸಹ ಮಾಡಬೇಕು ಮಾಡಬಾರ್ದಿತ್ತು, ನನಗೆ ಈಗ ಸಹ ಬೇಸರ ಉಂಟು ಮಾಡಬಾರ್ದಿತ್ತು ಅಂದರೆ ನನಗೆ ಖಂಡಿತವಾಗಿ ಸಹ ಉಂಟು ಬೇಸರ. ಮತ್ತು ಅದು ನೋಡಿ ಒಂದು ಪಿಕ್ಚರ್ ಸಿನಿಮಾ ಉಂಟಲ್ಲ, ಒಂದು ಯಾವ ಸಹ ಸಿನಿಮಾ ಇನ್ನು ಬರೋ ಅವರಿಗೆ ಅವರದ್ದು ಸಹ ಸಿನಿಮಾ ಅಂತಲ್ಲ, ಯಾವ ಸಿನಿಮಾ ಸಹ ಒಂದು ಟಿ ವಿಯಲ್ಲಿ ರಿವ್ಯೂ ಬಂತು ಬೇಡದು ಅಥವಾ ಪೇಪರಲ್ಲಿ ಪಡೆದ ಕೂಡಲೇ ಬೀಳುವುದಿಲ್ಲ, ಯಾವುದು ಪಿಕ್ಚರ್ ಬೀಳುವುದಿಲ್ಲ ಅಥವಾ ಪಿಕ್ಚರ್ ನೋಡಲಿಕ್ಕೆ ಬರೋದಿಲ್ಲ. ಈಗ ಇಷ್ಟು ಪಿಕ್ಚರ್ ಬಿತ್ತು ನಾವು ರಿವ್ಯೂ ಬರೆದ ಬೀಳ್ತು, ಇಷ್ಟು ಪಿಕ್ಚರು ಇದು ಹಿಟ್ಟಾಯಿತು ಈಗ ಗಿರ್ಗಿಟ್ ನಾವು ಬರೆದು ಇಷ್ಟ ಆದ ಜನರ ತೀರ್ಪು ಅದೆಲ್ಲ ಸುಮ್ಮನೆ ಅವರು ಅದು ಅವರು ಹೇಳಬಾರ್ದಾಗೆ. ಯಾವುದು ನಾವು ಬರೆದ ಕೂಡಲೇ ಪಿಕ್ಚರ್ ಬಿದ್ದೆ ಅಂತೇಳಿ ಖಂಡಿತವಾಗಿ ಅವ್ರು ಹೇಳಬಾರ್ದು. ಅವರಷ್ಟು ಹಿರಿಯವರು ಅವ್ರಿಗೆ ಗೊತ್ತಿರಬೇಕು ಅವರ ಪಿಕ್ಚರಲ್ಲಿ ಅವ್ರ ಪಿಕ್ಚರ್ ಚೆನ್ನಾಗಿದೆ, ಎಲ್ಲ ಒಳ್ಳೆಯದಾಗಿದೆ, ಒಳ್ಳೆ ಮಾಡಿದೆ, ಒಳ್ಳೆ ಡೈರೆಕ್ಷನ್ ಎಲ್ಲ ಒಳ್ಳೆಯದಾಗಿದೆ. ಬಟ್ ಅವ್ರ ಕಾಮಿಡಿ ಕಮ್ಮಿ ಇತ್ತು ಅದರಲ್ಲಿ, ಇಲ್ಲಿ ಜನರಿಗೆ ಕಾಮಿಡಿ ಬೇಕು. ನೀವೇ ಮಾತಾಡ್ತಾ ಹೇಳಿದ್ರೆ ಅದು ಅವತ್ತೇ ಸರಿ ಹೋಗ್ಬೋದಿತ್ತು, ಆದ್ರೆ ಒಂದಷ್ಟು ಜನರಿಗೆ ನನ್ನ ಸುತ್ತಮುತ್ತ ಇರುವವರಿಗೆ ಅದು ಸರಿ ಆಗ್ಬೇಕು ಅಂತ ಹೇಳಿ ಹೇಳುವಂತಹ ಮನಸ್ಸಿರಲಿಲ್ಲ ಅಥವಾ ಅದಕ್ಕೆ ನನ್ನ ಕೆಲವರು ಫ್ರೆಂಡ್ಸ್ ಅವರು ಸುರೇಂದ್ರ ಬಂಟವಾಳ ಆಗ್ಲಿ ಜಗನ್ ಶೆಟ್ಟಿ ಬಾಳರಾಗ್ಲಿ ಬೇಡ ಪ್ರಕಾಶನ ಅಂತ ಹೇಳಿದ್ರು, ಬೇಡ ಬೇಡ ಅಂತ ಹೇಳಿದ್ರು. ಅದು ಆ ಟೈಮಲ್ಲಿ ಹಠ ಆಯ್ತು, ಯಾವುದು ಬೇಡ ಬೇಡ ಅಂತ ಹೇಳಿದ್ರು. ಅವ್ರು ಮಾಡಿದ್ರು ಅಂತೇಳಿ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ಲೀಸ್ ಪ್ಲೀಸ್ ಅಂತ ಹೇಳಿದ್ರು ನಂತರ ಅಂತ ಹೇಳಿದ್ರು. ಅದು ಏನು ಆಗಿ ಹೋಯ್ತು ಅದು ಆ ಟೈಮ್, ಅದು ಏನು ಮಾಡೋದು, ಅದೇ ನನಗೆ ಪಶ್ಚಾತ್ತಾಪ ಉಂಟು, ಯಾವುದು ಬೇಸರ ಉಂಟು, ಯಾವುದು ಅದೇ ಬೇಸರ ಅವರಿಗೆ ಸೇರಿದ್ರೆ ತುಂಬ ಸಂತೋಷ, ಯಾವುದು ನನಗಿದ್ದ ಬೇಸರವೇ ಅವರಿಗೆ ಸೇರಬೇಕು ಚಾ ನಾನು ಸಹ ಆ ಗಿಮಿಕ್ಸ್ಗೆ ಕೈ ಹಾಕಬಾರ್ದಿತ್ತು ಮೊದಲು ಅಂತೇಳಿ ಸಂತೋಷ. ಯಾವಾಗ ಸಾಯ್ತೇವೆ ಅಂತ ಹೇಳಿಕೆ ಆಗುವುದಿಲ್ಲ ಏನು ಅಂತ, ಇನ್ನು ನಾವು ಕೋಪ ಮಾಡಿಕೊಂಡು ಎಂತ ಬದುಕುದು, ಸರಿಯಲ್ಲ? ಓಕೆ, ಆದರೂ ಕೂಡ ಒಬ್ಬ ಹಿರಿಯ ವ್ಯಕ್ತಿಯಾಗಿ ನಿಮಗೂ ಒಂದು ಸರಿಯಾಗುವ ಕಡೆ ಒಂದು ಹೆಜ್ಜೆ ಮುಂದೆ ಇಡಬಹುದು ಅಂತೇಳಿ ಹೇಳಿ ಅನಿಸಿದೆಯಾ ಸರ್? ಅಲ್ಲ ಅದಕ್ಕೆ ನಾನು ಅದನ್ನು ಹೇಳಿದ್ದು, ನಾನು ಅದು ಆವತ್ತು ಅದು ತಪ್ಪಾಗಿ ಹೋಗಿದೆ ನಾನು ಹೇಳಿದಲ್ಲ, ಅವರು ತಪ್ಪು ಮಾಡಿದರು, ನನ್ನ ತಪ್ಪಲ್ಲ ಅವರು ತಪ್ಪು ಮಾಡಿದ್ರು. ಸರ್ ನೋಡಿ, ಒಬ್ಬರು ಸ್ವಲ್ಪ ಚಿಕ್ಕ ತಪ್ಪು ಮಾಡ್ತಾರೆ, ಆ ತಪ್ಪಿಗೆ ಎದುರು ನಮ್ಮ ದೊಡ್ಡ ತಪ್ಪು ಮಾಡ್ತಾನೆ, ಬೇಡ ಇದ್ರೆ ಕೂಡ ಮಾಡಿ ಹೋಗ್ತದೆ. ಆ ಸಂದರ್ಭದಲ್ಲಿ ನಾನು ಅವರ ಮೇಲೆ ಭಾರಿ ಗೌರವ ಇಟ್ಟಿದ್ದೆ, ನಾನು ಗೌರವದ ವ್ಯಕ್ತಿ ಒಂದು ಮಂಗಳೂರಲ್ಲಿ, ಒಂದು ಒಳ್ಳೆ ನಾಟಕಗಾರರು ನಾಳೆ ಒಳ್ಳೆ ಪಿಕ್ಚರ್ ತೆಗ್ದಿದ್ದಾರೆ ಅವರು, ಈಗೆಲ್ಲ ಅವರ ಮೇಲೆ ಒಳ್ಳೆ ಭಾವನೆ ಇತ್ತು, ಇವರು ಇಂಥದ್ದು ಯಾಕೆ ಮಾಡಿದ್ರಪ್ಪ ನನಗೆ ಅಂತೇಳಿ ಅದು ಬೇಸರ ಆಯಿತು. ಆ ಬೇಸರದಲ್ಲಿ ಒಂದು ಎಂತ ಹೇಳ್ತಾರೆ, ನನ್ನೊಟ್ಟಿಗೆ ಸೇರಿದ್ರು ಕೆಲವರು ಜನರು, ಹಾಂ ಮನ್ಪು ಮನ್ಪು ಕೇಳಿದರು ಫೋನ್ ಮಾಡಿ, ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೆ, ಏನು ಮಾತಾಡ್ತಾ ಇಲ್ಲ, ಏನು ಮಾತಾಡೋದು ನೀನು ಅಂತ ಕೇಳಿದರು. ಹಾಗೆಲ್ಲ ಅದು ಆ ಸಂದರ್ಭದಲ್ಲಿ ಆಗಿ ಹೋಯಿತು. ಸರ್ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೆ ನನಗೆ ಬೇಸರ ಉಂಟು ಅಂತ ಇನ್ನೊಮ್ಮೆ, ಯಾವುದು ಅವತ್ತೊಂದು ಕ್ಷಮೆ ಅಂತೇಳಿ ಹೇಳುವಂಥದ್ದೊಂದು ಬರ್ತಿದ್ರೆ ಇವತ್ತು ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಹೌದು, ಅವತ್ತು ಅವರು ಫೋನ್ ಮಾಡುವಾಗ ನಾನು ತೆಗಿತಿದ್ರೆ ಅದು ಅಲ್ಲಿಗೆ ಮುಗಿತಿತ್ತು. ಬಟ್ ನಾನೆಂತ ಅನಿಸ್ತಂದ್ರೆ ಇವರು ಅವ್ರು ಫೋನ್ ಯಾಕೆ ಮಾಡೋದು, ನನ್ನ ಮನೆಗೆ ಬರ್ಬೋದಿತ್ತು ಅವರಿಗೆ, ಎಲ್ಲ ನನ್ನ ಆಫೀಸಿಗೆ ಬರ್ಬೋದಿತ್ತಲ್ಲ ಅವರಿಗೆ ಅಂತ ನನ್ನ ಭಾವನೆ. ಫೋನಲ್ಲಿ ಅಂತ ಅವ್ರು ಮಾತಾಡೋದು, ಇಷ್ಟು ಮಾಡಿ ನನಗೆ ಫೋನಲ್ಲಿ ಯಾಕೆ ಅವ್ರು ಮಾತಾಡಬೇಕು, ಮನೆಗೆ ಬರ್ಬೋದಿತ್ತಲ್ಲ ಅವರು, ಬೇರೆ 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 ಒಂಥರ ಅವರು ಮನೆಗೆ ಬಂದಿದ್ರು ನಂತರ ಮಾತಾಡಲಿಕ್ಕೆ, ಅಥವಾ ಆಫೀಸಿಗೆ ಬರ್ಬೋದಿತ್ತಲ್ಲ ಅವರು ಅಂತೇಳಿ ನನಗೆ ಹಾಗೆ ಆಯ್ತು ಭಾವನೆ. ಅವ್ರು ತಪ್ಪು ಆಗಿರ್ಬೋದು, ಹಾಗೆ ಸ್ಯಾ ಸತ್ತಿಗೆ ಫೋನ್ ತೆಗೆದು ಏನು ಅಂತೇಳಿ ಕೇಳ್ಬೋದು ನನಗೆ, ಹಾಂ ಸಾರಿ ಪ್ರಕಾಶ್ ಅವು ಮಿಸ್ಟೇಕ್ ಏನಂತ ಹೇಳಿದರೆ ಆ ಮಲ್ಲೇಜ್ ಅಂತೇಳಿ ನಾನು ಇಡ್ತಿದ್ದೆ, ಏನಾದರೂ ಆಗ್ತಿತ್ತು ಅಲ್ಲಿ ಸರಿ ಆಗ್ತಿತ್ತು, ಅದು ಏನಾದರೂ ಆಗಿ ಹೋಯ್ತಾ ಟೈಮ್ ಅದೆಲ್ಲ ಸಮಯ ಏನು ಹೇಳ್ತೀರಿ, ಕೆಟ್ಟ ಸಮಯ ದೂರ ಆಗಲಿ ಆದಷ್ಟು ಬೇಗ ಅಲ್ಲ, ಕೆಟ್ಟದ್ದು ಎಲ್ಲ ಸ್ಥಾಪಗಳೆಲ್ಲ ದೂರ ಆಗಲಿ ಅಂತ ಹೇಳುವಂಥದ್ದು ನಮ್ಮ ಆಶಯ. ಹೌದು ಖಂಡಿತ ಖಂಡಿತ ಇಲ್ಲ ದೂರ ಆಗಿದೆ, ಅದು ನೀವು ಹೇಳಿಕೆ ಇಲ್ಲ, ಅದು ನನ್ನ ಲೆಕ್ಕದಲ್ಲಿ ದೂರ ಆಗಿದೆ, ಮತ್ತೆ ಅವರ ಮನಸ್ಸಲ್ಲಿ ಹೇಗೆ ಏನುಂಟು ಅಂತ ಗೊತ್ತಿಲ್ಲ. ಕೋಸ್ಟಲ್ ಉಡ್ನಲ್ಲಿ ನಿರ್ಮಾಪಕರಾಗಿ ಗುರುತಿಸ್ಕೊಂಡಿದ್ದೀರಾ ನೀವು, ನಿರ್ಮಾಪಕರ ಸಂಘ ಕೂಡ ಇದೆ, ಆದರೆ ಯಾಕೋ ನಿರ್ಮಾಪಕರ ಸಂಘ ಆದಷ್ಟು ಬಲಿಷ್ಠವಾಗಿಲ್ಲ, ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲ ಅಂತೇಳಿ ಹೇಳುವಂಥದ್ದು ನಿಮ್ಗೇನಾದರೂ ಅನಿಸ್ತೀರಾ? ನನಗೆ ಅಂಥದ್ದೇನಿಲ್ಲ ಮಾಡೋದಿಲ್ಲ ಅಂತೇಳಿ, ಅಲ್ಲ ಏನು ಎಲ್ಲ ಒಟ್ಟು ಸೇರಿ ಈಗ ನೋಡಿ ನಾನು ಹೇಳಿದ್ರೆ ಮನಸ್ತಾಪ ಉಂಟು, ಎಲ್ಲರೂ ಒಟ್ಟು ಸೇರಿದ್ರೆ ಇನ್ನೂ ತುಂಬ ಗಟ್ಟಿ ಆಗ್ತದೆ ಅಂತೇಳಿ ನನ್ನ ಒಂದು ಅನಿಸಿಕೆ. ಎಲ್ಲರೂ ಒಂದು ಕಡೆಯಲ್ಲಿ ಕಾಪಿ ಕಾರ್ಡ್ ಸರ್ ದೂರ ಇದ್ದಾರೆ,
ಕಿಶೋರಣ್ಣ ಬೇರೆ ಇದ್ದಾರೆ, ಕೊಡಲಿ ಬೇರೆ ದೂರ ಇದ್ದಾರೆ, ಹೀಗೆಲ್ಲ ಅಲ್ಲಿ ಅಲ್ಲಲ್ಲಿ ಅವರವರ ಕೆಲಸದಲ್ಲಿದ್ದಾರೆ. ಇಲ್ಲಿ ಇಲ್ಲಿರುವ ದೊಡ್ಡವರು, ನಾನು ದೊಡ್ಡವರಲ್ಲ, ಇವರು ಯಾರು ಕಾಪಿಗಾರರು, ಕಿಶೋರ್ ಶೆಟ್ಟಿ, ಕೊಡಲಿ ಬೇಲ್, ಇವರು ಈ ಮೂವರು ಒಟ್ಟು ಸೇರಿದರೆ ಇಲ್ಲಿ ಮಂಗಳೂರಿನಲ್ಲಿ ಕರೆಕ್ಟ್ ಆಗ್ತದೆ. ಈಗ ಇದು ಎಂತ ಮಾಡ್ತಾರಂತೆ, ದೊಡ್ಡವರು ದೊಡ್ಡವರು ಹೇಳುವ ನನ್ನನ್ನು ಸೇರಿಸ್ತಾರೆ, ನಾನು ದೊಡ್ಡವರಲ್ಲ, ಪ್ರಕಾಶ್ ನೀವು ಬನ್ನಿ ಹೇಳ್ತಾರೆ, ನಾನಲ್ಲ, ಇವರು ಒಟ್ಟಿಗೆ ಆಗಬೇಕು. ಯಾರು ಕಿಶೋರ್ ಶೆಟ್ಟರು, ಕಿಶೋರಣ್ಣ, ಕೊಡಲಿ ಬೇಲು, ಕಾಪಿಗಾರರು, ಇವರು ಒಟ್ಟಿಗೆ ಸೇರಿದರೆ ಆಗ್ತದೆ. ನಾನಲ್ಲ, ನಾನು ಮೊನ್ನೆ ಬಂದವ, ಇವೆಲ್ಲ ಒಟ್ಟಿಗಿದ್ದವರು. ಇಂಡಸ್ಟ್ರಿಯಲ್ಲಿ ಇರಿದವರು ಕೆಲವೆಲ್ಲ ಜನ ಉಂಟಲ್ಲ, ನಿಮಗೆ ಗೊತ್ತಿ ಶಹ್ ನಾ ಅಂತ ಹೇಳ್ತಾರೆ ಕೆಲವರಲ್ಲ, ಕೆಲವರು ಇದ್ದಾರೆ, ಇದೇ ಅವರಿಗೆ ಕೆಲಸ. ಕೆಲವರಿಗೆ ಹಿಂದಿನಿಂದ ಹೇಳುದು, ಹಿಂದಿನಿಂದ ಮಾಡುದು, ಹೌದು, ಸುಮ್ಮನೆ ಏನೊಂದು ವಿಷಯ ಗೊತ್ತಿಲ್ಲ, ನನ್ನ ಪರಿಚಯ ಇಲ್ಲ ಅವರಿಗೆ, ಹೌದು, ಪರಿಚಯದವರು ಮಾತ್ರ ನನ್ನ ಬಗ್ಗೆ. ನಾನು ಏನು ಅಂತೇಳಿ ಅವ್ರಿಗೆ ಗೊತ್ತಿಲ್ಲ, ಅಂದರೆ ನಾನು ನೋಡುದಿಲ್ಲ ಪ್ರಕಾಶ್ ಮನೆ ಏನಂತೇಳಿ ಮಾತಾಡ್ತಾರೆ. ಹಾಂ, ಏನು ಅಂತ ಕಚ್ಚಾಟ ಮಾಡಿ ಖುಷಿ ನೋಡು, ಖುಷಿ ನೋಡು, ಕಚ್ಚಾಟ ಮಾಡಿ ಖುಷಿ ನೋಡು. ನಂತರ ಬಂದು ಹೇಳುದು, ಹಾ, ಕೊಡಿಯಲ್ಲಿ ಬೇಲಿ ಇಂಚ ಬಂತೀರ ಅಂತೇಳಿ ನನ್ನ ಆಫೀಸಲ್ಲಿ ಕೂತ್ಕೊಂಡು ಅಲ್ಲಿ ಹೋಗುದು, ನನ್ನ ವಿಷಯ ಹೇಳುದು. ಹಾಂ, ನಾವು ತಲೆಗೆ ಯಾರು ಹೇಳಿದ್ದು ನಾನು ತಲೆಗೆ ತಗೊಳ್ಳೋದಿಲ್ಲ, ನನಗೆ ಪನ್ನಡು ಮಾರೆ ಅಂತ ಹೇಳುದು, ನಾವು ಅವ್ರು ಹೇಳಿ ತೊಂದರೆ ಇಲ್ಲ ಅಂತ ಹೇಳುದು, ಇಲ್ಲಿ ಬಂದು ಮಾತಾಡಿಬಿಡಿ ಹೇಳು. ಯಾರು ಸರ್ ಕೋಸಲ್ವುಡ್ನಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದರೆ ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಿದೆ. ಖಂಡಿತ. ಆದರೆ ಕೋಸಲ್ವುಡ್ನಲ್ಲಿ ಒಂದು ವಿಚಾರ ಆಗೋಯ್ತು, ಒಂದೇ ದಿನ ಎರಡು ಸಿನಿಮಾ ಬಿಡುಗಡೆ ಆಯಿತು. ಅದು ಆಗಬಾರ್ದಿತ್ತು, ಆದರೆ ಆಗೋಯ್ತು, ಅದನ್ನು ತಡಿಬೋದಿತ್ತಲ್ವಾ? ಖಂಡಿತ ತಡಿಬೋದಿತ್ತು, ಅದು ಕೆಲವರು ಈಗೂ ಬಿಡ್ತಾ ಇಲ್ಲ ಅಂತ ಏರ ಉಳ್ಳೇರಿಗೆ ಅಂತ ಯಾರು ಇವರು ಮಾಡಿದ್ದು ದೊಡ್ಡ ಕಾಪಿಕಾರ್ಡ್ ಅವರು ಮಾಡಿದರು, ಮತ್ತು ಇವರು ಇದಕ್ಕೆ ಅವರು ನಮ್ಮ ಕಿಶೋರ್ ಶೆಟ್ಟಿ ಇನ್ನೊಂದು ಅಣ್ಣಪ್ಪ ಅಂತ ಮಾಡಿದರು, ಅಂದರೆ ಅವರ ಬ್ಯಾನರಲ್ಲಿ ಮಾಡಿದರು. ಸರಿಯಾ, ನೋಡಿ ಇಲ್ಲಿ ಏನು ಅಂತ ಹೇಳಿದರೆ ಇಲ್ಲಿ ಕೂತ್ಕೊಂಡು ಮಾತಾಡಬೇಕು. ಹೇಗೆ ಕೂತ್ಕೊಂಡು ಮಾತಾಡೋದು? ಕಿಶೋರ್ ಶೆಟ್ಟಿ ಮತ್ತು ಕಾಪಿ ಕೊಟ್ಟರು ಕೂತ್ಕೊಂಡು ಮಾತಾಡಿ, ನೋಡಿ ನಾನು ಬರ್ತಾ ಇದ್ದೆ ನಾಳ್ದು, ನೀವು ಬರಬೇಡಿ, ಇಲ್ಲ ನೀವು ಬನ್ನಿ ನಾನು ಬರ್ತೇನೆ, ಹೀಗೆ ಮಾತಾಡಬೇಕು. ಇದು 10 ಎದುರು ಕೂತೊಳಿಸೋದು, ಇಲ್ಲಿ 10 ಕೂತೊಳಿಸೋದು ಸ್ಟೈಲ್ ಹೇಗೆ, ನಾನು ಬರ್ತೇವೆ ಅಂತ ಹೇಳೋದು, ಅವನು ಇಲ್ಲ ನಾವು ಬರ್ತೇವೆ ಅಂತ ಹೇಳೋದು, ಈ ಗಲಾಟೆ ಮಾಡಿದಾಗೆ. ನಾನು ಅವರಿಗೆ ಅಧ್ಯಕ್ಷರಿಗೆ ಹೇಳಿದೆ ಫೋನ್ ಮಾಡಿ, ನೋಡಿ ಹಾಗೆ ಕರಿಬೇಡಿ ನೀವು, ಅವರು ಹಾಗೆ ಎಲ್ಲ ಕರೆದ್ರೆ ಆಗುದಿಲ್ಲ, ಗಲಾಟೆ ಆಗ್ತದೆ, ಅಂಥದ್ದೊಂದು ಸ್ಕೀಮು, ಅಂಥದ್ದೊಂದು ಇದು ಮಾಡಬೇಕು, ಸಂಘಟನೆ ಮಾಡಬೇಡಿ ನೀವು. ಹಾಗೆ 10 ಎದುರು ಅವ್ರದ್ದು 10 ಬಂದು ಕೂತ್ಕೊಳ್ಳೋದು, ನಮ್ಮ 10 ಕೂತ್ಕೊಳ್ಳೋದು, ಏನು ಪೆಟ್ಟು ಮಾಡೋದು, ನಾವು ಗಲಾಟೆ ಮಾಡೋದು? ಇದು ಏನಂತೇಳಿದರೆ ಕಿಶೋರಣ್ಣ ಏನು ಬರ್ಪ ಅಂತ ಹೇಳೋದು, ಇವರು ಮಾತಾಡಬೇಕಿತ್ತು, ಇಲ್ಲಾದ್ರೆ ಕಿಶೋರಣ್ಣ ಮಾತಾಡಬೇಕಿತ್ತು, ಅವರವ್ರು ಮಾತಾಡಬೇಕಿತ್ತು, ಇಲ್ಲದೊಂದು ಚಾ ಕುಡಿಯುವ ದೀಪ ಕಂಪೌಂಡಲ್ಲೇ ಹೊಸನ ಮೇಲೆ ಚಾ ಕುಡಿದು ಬನ್ನಿ ಅಂತೇಳಿ ಕರೆದು ಹಾಗೆ ಮಾತಾಡಿ ಸರಿ ಮಾಡಬೇಕಿತ್ತು. ಅದನ್ನು ಅವರಿಗೆ ನಾನು ಹೇಳಿದೆ. ಅದು ಏನೋ ಆಯಿತು ಅಲ್ಲಿ, ಎಲ್ಲಿ ಮೀಟಿಂಗಲ್ಲಿ ಆಯಿತು, ಅವರವರಿಗೆ ಈಗೂ ಆಯಿತು, ಇಬ್ಬರು ಬರ್ತೇವೆ ಅಂತ ಆಯಿತು. ಬಟ್ ನಾನು ಕಾಪಿಗಾಡಿಗೆ ಫೋನ್ ಮಾಡಿ ಹೇಳಿದೆ, ಕಾಪಿಗಾಡಿ ನಾನು ಅದನ್ನು ಸರಿ ಮಾಡ್ತೇನೆ ಅಂತ, ಸರಿ ಮಾಡಿ ಕೊಡ್ತೇನೆ ಬನ್ನಿ ಅಂತ ಹೇಳಿದೆ. ಬಟ್ ಅವರು ಬರಲೇ ಇಲ್ಲ ನಂತರ, ಯಾಕಂದರೆ ಅವರನ್ನು ಅಲ್ಲಿ ಹಿಡಿದ್ರು, ಪ್ರಕಾಶ್ ಮಾಡಿಸ ಹತ್ರ ಹೋಗಬೇಡಿ ಅಂತ, ಅವ್ರ ಹತ್ರ ಒಂದು ಹೋಗಬೇಡಿ, ನಾವು ಮಾಡ್ತೇವೆ ಸರಿ ಅಂತೇಳಿ ಕೆಲವರು ಬಂದು ಅವರನ್ನು ಹೇಳಿದರು. ಅವರು ನಂಬಿದರು ಪಾಪ. ಸರಿಯಾ, ಇಲ್ಲಿ ಕಿಶೋರಣ್ಣ ಹೇಳಿದರು ಎಂತ, ಕಾಪಿಗಾರ್ಡ್ ಬರಲಿಲ್ಲ ನಿಮ್ಮ ಹತ್ರ ಪ್ರಕಾಶ್, ಕಾಪಿಗಾರ್ಡ್ ಬಂದರೆ ಸರಿ ಆಗ್ತಾಯಿಲ್ಲ ಅಂತ ಹೇಳಿದರು ಕಿಶೋರಣ್ಣ. ಹೌದು, ಕಾಪಿಗಾರ್ಡ್ ಬಂದರೆ ನಿಮ್ಮ ಹತ್ರ ಸರಿ, ನನ್ನನ್ನು ಕರೀರಿ ಪ್ರಕಾಶ್, ನಾನು ಬರ್ತೇನೆ, ಕಾಪಿಗಾರ್ಡ್ ಬಂದು ನಾನು ಬರ್ತೇನೆ, ಕೂತ್ಕೊಂಡು ಮತ್ತೆ ಸರಿ ಮಾಡುವಂತ ಯಾರು ಹೇಳಿದರು? ಕಿಶೋರಣ್ಣ ಹೇಳಿದರು. ಇಲ್ಲಿ ನೋಡಿ ವಿಷಯ, ಇಲ್ಲಿ ಇವರಿಗೆ ಅವರು ಸರಿ ಮಾಡ್ತಾರೆ ಅಂತ, ಯಾರಿಗೆ ಕಾಪಿಗಾರ್ಡಿಗೆ ಅವರೆಲ್ಲ ಸರಿ ಮಾಡ್ತಾರೆ, ಬಾಕಿಯವರೆಲ್ಲ ಸರಿ ಮಾಡ್ತಾರೆ, ಇದು ಯಾವುದು ನಮ್ಮದು ಸಂಘದವರೆಲ್ಲ ಸರಿ ಮಾಡ್ತಾರೆ ಅಂತ ಅವರು ಕೂತ್ಕೊಂಡು. ಸರಿಯಾ, ಆ ಹೊತ್ತಲ್ಲಿ ಅವರು ಏನಾಯ್ತು ಗೊತ್ತಿಲ್ಲ ಕಾಪಿಗಾರ್ಡಿಗೆ, ನನ್ನ ಹತ್ರ ಮಾತಾಡಲಿಲ್ಲ ಅವರು. ಯಾವುದು ಫೋನ್ ಮಾಡಿ ಪ್ರಕಾಶ್ ಎಂತ ಮಾಡು ಅಂತೇಳಿ ಅವರು ಮಾತಾಡಲಿಲ್ಲ ಅವರು. ಈಗ ಪಶ್ಚಾತ್ತ ಬರ್ತಾರೆ, ಪ್ರಕಾಶ್ ತಪ್ಪಾಯ್ತು, ನಂದು ಒಂದು ಮಿಸ್ಟೇಕ್ ಆಯ್ತು, ಅದು ಏನಂತ ಗೊತ್ತಿಲ್ಲ ಮಾರ, ಆ ಟೈಮಿಗೆ ನನಗೆ ನಿಮ್ಮ ಹತ್ರ ಬರಲಿಕ್ಕೆ ಬಿಡಲೇ ಇಲ್ಲ, ಯಾರು ಸರ್ ಎಂತ ಮಾಡೋದು ಗೊತ್ತಾಗಲಿಲ್ಲ, ಅದು ಸರಿ ಆಗ್ತಿತ್ತು, ನನ್ನ ಪಿಕ್ಚರ್ ಎಷ್ಟು ರೇಂಜಿಗೆ ಹೋಗ್ತಿತ್ತು ಅವ್ರದ್ದು, ಹೋಗ್ತಿತ್ತು, ಸುಮ್ಮನೆ ಎರಡೆರಡು ಪಿಕ್ಚರು ಕ್ಲ್ಯಾಶ್ ಆಗಿ ನಮ್ಮದು ಎಲ್ಲ ಪ್ರೊಡ್ಯೂಸರು ಪಾಪ ನಷ್ಟ ಅನುಭವಿಸಿದರು. ಈಗ ಈಗ ಮಾತ್ರ ಏನು ಪ್ರಯೋಜನ ಹೇಳಿ? ಸರಿ ನೋಡಿ, ಒಂದು ವಿಷಯ ಎಲ್ಲಿ ಸರಿ ಆಗ್ತದೆ ಅಂತೇಳಿ ಅವ್ರಿಗೆ ತುಳು ಇಂಡಸ್ಟ್ರಿಯಲ್ಲಿ ಗೊತ್ತಿರಬೇಕು, ಎಲ್ಲಿ ಸರಿ ಆಗ್ತದೆ ಅಲ್ಲಿಗೆ ಹೋಗಬೇಕು. ಎರಡು ಸಿನಿಮಾಗೆ ಲಾಸ್ ನನಗೆ ತುಂಬ ಬೇಸರ ಉಂಟು ಅದು. ಹೌದು, ಯಾಕಂದ್ರೆ ಸರಿಯಾಗೋದು ವಿಷಯ ಅದು, ನನಗೆ ಬೇಸರ ಆಗ್ತದೆ ಅದು, ಅದು ಹೇಗೆ ಆಯಿತು ಅಂತೇಳಿ ನನಗೆ ನಂಬಲಿಕ್ಕೆ ಆಗುದು. ಯಾಕಂತೇಳಿ ನಾನು ಮತ್ತು ಕಾಪಿ ಕಾರ್ಡ್ ತುಂಬ, ನಾನು ತುಂಬ ಫ್ರೆಂಡ್, ಅವ್ರ ನಂತರ ಬರಲಿಲ್ಲ ಅಂತ ಹೇಳುವ ನನಗೆ ಭಾರಿ ಬೇಸರ ಆಯಿತು. ಏನು ಬರಲಿಲ್ಲಪ್ಪ ಇವರು, ಯಾಕೆ ಬರಲಿಲ್ಲ ಇವರು, ಕಟ್ಟಿ ಇಟ್ಟಿದಾಗ ಇಟ್ಟಿದ್ದಂತ, ಹೋಗ್ಬೇಡಿ ಹೋಗ್ಬೇಡಿ ಅಂತೇಳಿ, ನಾವೇ ಸರಿ ಮಾಡ್ತೇವೆ ಅಂತೇಳಿ ಅವರು ಕೇಳುದು ಅಲ್ಲಿಂದ ಫೋನ್ ಮಾಡಿ ಕಿಶೋರಣ್ಣ, ಪ್ರಕಾಶ್ ಬರಲಿಲ್ಲ, ಬೈಜರ ಇದ್ದ ಫ್ರೆಂಡ್, ಬೈಜರ ದಂಡೆ, ಬೈಜರ ಕಾಪಿಗಾರ್ಡ್, ಬೈಜರ ಪತ್ರ ಲೇಪ್ಲೇ, ನಾನು ಬರ್ಪ ಸರಿ ಮಾಡ್ಬೇಕು ಅಂತ ಅವರು. ಇದು ವಿಷಯ ನಾನು ನಿಮಗೆ ಹೇಳುದು, ನಾನು ಕಾಪಿಗಾರ್ಡ್ ಬರ್ತಿದ್ರೆ, ಕಿಶೋರಣ್ಣ ಬರ್ತಿದ್ರೆ ಅಲ್ಲಿ ಸರಿ ಆಯ್ತು, ಪಾಸ್ ಸರಿಯಲ್ಲ. ಅದೀಗ ನಾನು ಯಾಕೆ ಎದುರು ಹೇಳ್ತಾ ಇದ್ದೇನೆ, ಇಲ್ಲಿ ಕೂತ್ಕೊಂಡು ಎದುರು ಹೇಳುದು ನಾನು ಕಾಪಿಗಾರ್ಡಿಗೆ, ಅವ್ರು ಬರಲೇ ಇಲ್ಲ ಅಲ್ಲಿ, ಅವ್ರದೇ ತಪ್ಪು, ಅವ್ರು ತಪ್ಪಂದ್ರೆ ಅವ್ರ ಆ್ಯಂಗಲಲ್ಲಿ ಆಲೋಚನೆ ಮಾಡುವಾಗ ಇಲ್ಲ ಅವ್ರು ಸರಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಪ್ರಕಾಶಣ್ಣ, ಹಾಗೆ ನಾನು ಬರಲಿಲ್ಲ, ಅವ್ರದ್ದು ಅವ್ರ ಆ್ಯಂಗಲಲ್ಲಿ ಅವ್ರದ್ದು ಸರಿ, ಹೌದು, ಹಾಂ ಅವ್ರ ಆ್ಯಂಗಲಲ್ಲಿ ಅವ್ರದ್ದು ಸರಿ. ಒಂದು ಕೆಲವು ವಿಷಯ ಎಲ್ಲ ನನ್ನ ಮನಸ್ಸಲ್ಲಿದ್ದ ವಿಷಯ ಎಲ್ಲ ಹೊರಗೆ ಹಾಕಿದೆ, ತುಂಬ ಈ ವಿಷಯದ ಕೆಲವರಿಗೆ ಬೇಸರ ಆಗ್ಬೋದು,
ಏನು ಇದರಲ್ಲಿ ಹೇಳಿದ್ರಲ್ಲ ಅಂತ, ಯಾವುದರಲ್ಲಿ ಕ್ಯಾಮರಾದ ಮುಂದೆ ಹೇಳಿದ್ರಲ್ಲ ಅಂತ ಅವರಿಗೆ ಬೇಸರ ಸಹ ಆಗ್ಬೋದು. ದಯ ಮಾಡಿ ಬೇಸರ ಮಾಡಬೇಡಿ ಯಾರು ಸಹ. ನನ್ನ ಮನಸ್ಸಲ್ಲಿದ್ದ ವಿಷಯ ನಾನು ಹೇಳಿದ್ದು, ತಪ್ಪಿದ್ರೆ ಕ್ಷಮೆ ಇರಲಿ. ನನಗೆ ಫೋನ್ ಮಾಡಿ ಮಾತಾಡ್ಬೋದು ಯಾರಿಗೆ ಸಹ, ಪ್ರಕಾಶ ನೀವು ಮಾತಾಡಿ ಸರಿಯಿಲ್ಲ ಸರಿಯಾಗಲಿ ಅಂತ ಅವರಿಂದ ನಾನು ಕ್ಷಮೆ ಕೇಳ್ತೇನೆ. ಸರಿಯಲ್ಲ ಓಕೆ ಸರ್, ನಿಮ್ಮಿಂದ ಇನ್ನಷ್ಟು ಚಾಲಿಪೋಲಿಲು ಅಂತಹ ಅತ್ಯದ್ಭುತ ಸಿನಿಮಾಗಳು ನಮಗೆ ತುಳು ಇಂಡಸ್ಟ್ರಿಗೆ ನೋಡಲಿಕ್ಕೆ ಸಿಗಲಿ ಅಂತೇಳಿ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೆ ಸರ್, ನಮಸ್ತೆ. ನೆಕ್ಸ್ಟ್ ವೀಕ್ ಇನ್ನೊಬ್ಬರು ಅತಿಥಿ ಜೊತೆ ಬರ್ತೇನೆ. ಟಿಲ್ ದೆನ್ ಬಾಯ್ ಬಾಯ್. ಇದು ನನ್ನ ಕ್ಲಾಸ್ ರೂಮ್.